ನಿಮ್ಗೆಲ್ರಿಗೂ ಕೂಡ ಇಂಗ್ಲಿಷ್ ಮಾತನಾಡೋದಕ್ಕೆ ಬರೋದಿಲ್ವಾ ಅಥವಾ ಕಲಿಯೋದಕ್ಕೆ ಟೈಮ್ ಇಲ್ವಾ? ಹಾಗಿದ್ರೆ ಚಿಂತೆನೆ ಪಡಬೇಡಿ, ಯಾಕಂದ್ರೆ ನಿಮ್ಮ ಸಮಯಕ್ಕೆ ತಕ್ಕಂತೆ ಆಂಗ್ಲ ಭಾಷೆಯನ್ನ ಕಲಿಸಲಾಗುತ್ತೆ. ಇದ್ರ ಬಗ್ಗೆ ನಾವಿವತ್ತು ಚರ್ಚೆಯನ್ನ ಮಾಡ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಬನವಾಸಿ ಇಂಗ್ಲಿಷ್ ಕ್ಲಾಸ್. ನಾನ್ ಶಿಲ್ಪಾ. ವೀಕ್ಷಕರೇ, ಬೆಂಗಳೂರಿನಂತ ಹೈಫೈ ಸಿಟಿಯಲ್ಲಿ ಕನ್ನಡದ ಜೊತೆ ಜೊತೆಗೆ ಇಂಗ್ಲಿಷ್ ಭಾಷೆ ತುಂಬಾನೇ ಮುಖ್ಯ. ಇಲ್ಲ ಅಂದ್ರೆ ಜೀವನ ನಡೆಸೋದು ಇಲ್ಲಿ ತುಂಬಾ ಕಷ್ಟವಾಗ್ಬಿಡುತ್ತೆ. ಸ್ವಲ್ಪ ವಿದ್ಯಾವಂತರಾಗಿ ಆಫೀಸ್ಗಳಲ್ಲಿ ಕೆಲಸ ಮಾಡೋರಿಗಂತೂ ಇಂಗ್ಲಿಷ್ ಗೊತ್ತಿಲ್ಲ ಅಂದ್ರೆ ಅವಮಾನ ಹಾಗೆ ಕೀಳರಿಮೆಗೆ ಗುರಿಯಾಗಬೇಕಾಗತ್ತೆ. ಇಂಥ ಸಮಸ್ಯೆನ ಬಗೆಹರಿಸೋಕೆ ಅಂತಾನೆ ಬನವಾಸಿ ಇಂಗ್ಲಿಷ್ ಅಕಾಡೆಮಿ ಇದೆ. ಕಲಿಯೋ ಆಸಕ್ತಿ ನಿಮ್ಮಲ್ಲಿದ್ರೆ ಕಲಿಸೋಕೆ ಸಿದ್ಧವಾಗಿದೆ ಬನವಾಸಿ ಇಂಗ್ಲಿಷ್ ಅಕಾಡೆಮಿ. ಹಾಗಿದ್ರೆ ಯಾವ ರೀತಿ ಇಲ್ಲಿ ಇಂಗ್ಲಿಷ್ ತರಬೇತಿಯನ್ನ ಮಾಡಲಾಗುತ್ತೆ, ಹೇಗೆ ನಮಗೆ ಇದು ಉಪಯುಕ್ತವಾಗುತ್ತೆ, ಈ ಎಲ್ಲದ್ರ ಬಗ್ಗೆ ನಾವಿವತ್ತು ಚರ್ಚೆಯನ್ನ ಮಾಡ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಈ ಬಗ್ಗೆ ಒಂದು ಪುಟ್ಟ ವರದಿ ಇದೆ, ನೋಡ್ಕೊಂಡು ಬನ್ನಿ. ಸಿಲಿಕಾನ್ ಸಿಟಿ ಬೆಂಗಳೂರು ಐಟಿ ಬಿಟಿಗೆ ಫೇಮಸ್. ಇಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಇಂಗ್ಲಿಷ್ ಗೊತ್ತಿರಲೇಬೇಕು. ಇಂಗ್ಲಿಷ್ ಗೊತ್ತಿಲ್ಲ ಅಂದ್ರೆ ಕ್ಲಾಸ್ಮೇಟ್ಸ್, ಫ್ರೆಂಡ್ಸ್, ಕೊಲೀಗ್ಸ್ ಜೊತೆ ಬಿಂದಾಸಾಗಿ ಬೆರೆಯೋಕಾಗೋದಿಲ್ಲ. ಇಂಥವರಿಗೆ ಇಂಗ್ಲಿಷ್ ಕಲಿಸೋಕೆ ರೆಡಿಯಾಗಿದೆ ಬನವಾಸಿ ಇಂಗ್ಲಿಷ್ ಅಕಾಡೆಮಿ. ವಿಶೇಷ ಅಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಮಂತ್ರಿಗಳು, ಶಾಸಕರು ಇಂಗ್ಲಿಷ್ ಕಲಿತಾ ಇದ್ದಾರೆ. ಅವರಲ್ಲಿ ಈ ಹಿಂದೆ ಶಿಕ್ಷಣ ಸಚಿವರಾಗಿದ್ದ ಸಿಟಿ ರವಿ ಕೂಡ ಒಬ್ರು. ಈಗ ಜಯನಗರ ಶಾಸಕ ವಿಜಯ್ ಕುಮಾರ್ ಸರದಿ. ನನಗೆ ಒಂದೊಂದು ಸರ್ತಿ ಕಾಲೇಜ್ಗೆ ಹೋದಾಗ, ಸ್ಕೂಲ್ಗಳಲ್ಲಿ ಸೊಫಿಸ್ಟಿಕೇಟೆಡ್ ಸ್ಕೂಲ್ಗಳಿಗೆ ಹೋದಾಗ ಇಂಗ್ಲೀಷ್ನಲ್ಲೇ ಭಾಷಣ ಮಾಡಬೇಕಾಗುತ್ತೆ. ಒಂದೊಂದು ಸರ್ತಿ ಮಾಡಬೇಕು. ಒಂದು ವರ್ಷದ ಕೆಳಗಡೆ ಒಂದು ಸರ್ತಿ ಬನವಾಸಿ, ಪ್ರಕೃತಿ ಬನವಾಸಿ ಅವರಿಗೆ ಫೋನ್ ಮಾಡಿದೆ, ಸರ್ ನನಗೆ ಒಂದು ಸ್ವಲ್ಪ ನೀವು ನನಗೆ ಕೋಚ್ ಮಾಡಿ ಅಂತ. ಅವ್ರನ್ನ ಅವ್ರ ಮನೆಗೆ ಕರೆದ್ರು. ನಾನು ಸಾಧಾರಣ ಒಂದೂವರೆ ಏಳು ತಿಂಗಳಿಗೂ ಜಾಸ್ತಿ ಅಂದರೆ ಮಧ್ಯ ನನ್ನ ಟೈಮು ಅವ್ರ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಹೋಗಿದೆ. ಅವರೇ ಹೇಳೋ ಹಂಗೆ ನಿಮ್ಗೇನು ಇಂಗ್ಲೀಷ್ ಬರೋದಿಲ್ಲ ಅಂತೇನಿಲ್ಲ, ಇಂಗ್ಲೀಷ್ ಬರುತ್ತೆ, ಆದರೆ ಅದನ್ನು ಧೈರ್ಯವಾಗಿ ಹೇಳೋ ಹಾಗೆ ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸಲ್ಲಿ. ನಮಗೆ ಎಷ್ಟೋ ಸರ್ತಿ ಎಷ್ಟೋ ವರ್ಡ್ಸ್ನ ನಾವು ಯೂಸ್ ಮಾಡೋದಿಲ್ಲ. ಕನ್ನಡ ದಿವಸ ಪೇಪರ್ ಓದ್ತೀವಿ, ಟಿ ವಿ ನೋಡ್ತೀವಿ, ಅಷ್ಟು ಇಂಗ್ಲೀಷ್ನ ನಾವು ಮಾಡೋಕ್ಕೆ ಹೋಗಿರಲಿಲ್ಲ. ಈ ಹಿಂದೆ ಸ್ವಲ್ಪನೂ ಕನ್ನಡ ಗೊತ್ತಿಲ್ಲದೆ ಮುಜುಗರಕ್ಕೊಳಪಟ್ಟವರು ಇದೀಗ ಇಂಗ್ಲೀಷ್ ಮಾಧ್ಯಮದ ಟೀಚರ್ಗಳಾಗಿದ್ದಾರೆ. ಸೇರ್ಕೊಳ್ಕಿಂತ ಮುಂಚೆ ಭಯ ಇತ್ತು, ಅವ್ರು ಹೇಳಿದ್ದಂಗೆ ಅರ್ಥ ಆಗುತ್ತಾ ಇಲ್ವಾ ಅಂತ, ನಾ ಹೇಳಿದ್ದು ತಿಳ್ಕೊತೀನಿ ಅಥವಾ ಇಲ್ಲ ಅಂತ ಅನಿಸ್ತಿತ್ತು. ಆದರೆ ಲೆಕ್ಚರ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ನನಗೂ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ, ನಾನು ಮಾತಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಂಗೆ ಬಂದಿದೆ. ನೀವು ಕ್ಲಾಸ್ ಟೈಮ್ಗೆ ಹೋಗಬೇಕಾಗಿಲ್ಲ, ನಿಮ್ಮ ಟೈಮ್ಗೆ ಕ್ಲಾಸ್ ಇರುತ್ತೆ. ಈ ಅಕಾಡೆಮಿಯ ವಿಶೇಷವೇ ಹಾಗೆ, ನೀವು ಇಷ್ಟೇ ಹೊತ್ತಿಗೆ ತರಗತಿಗೆ ಹೋಗಬೇಕು ಅಂತೇನೂ ಇಲ್ಲ. ಬನವಾಸಿ ಅಕಾಡೆಮಿಗೆ ಜಸ್ಟ್ ಒಂದು ಫೋನ್ ಮಾಡಿ ನಮಗೆ ಈ ಹೊತ್ತಿಗೆ ಕ್ಲಾಸ್ ಬೇಕು ಅಂದ್ರೆ ಸಾಕು, ಅದೇ ಹೊತ್ತಿಗೆ ತರಬೇತಿ ಕೊಡ್ತಾರೆ. ಇಲ್ಲಿ ಕೇವಲ ಇಂಗ್ಲಿಷ್ ಮಾತನಾಡೋದು ಹೇಗೆ ಅಂತ ಮಾತ್ರವಲ್ಲ, ಅದರ ಜೊತೆಗೆ ವ್ಯಕ್ತಿತ್ವ ವಿಕಸನ, ಸಂವಹನ ವಿಧಾನಗಳನ್ನು ಕೂಡ ಹೇಳ್ಕೊಡ್ತಾರೆ. ನನಗೆ ಇಂಗ್ಲಿಷ್ ಚೆನ್ನಾಗಿ ಬರ್ತಿತ್ತು, ಆದರೆ ನಾನು ಇನ್ನು ಇಲ್ಲಿಗೆ ಬಂದಮೇಲೆ ಇನ್ನು ಇಂಪ್ರೂವ್ ಮಾಡ್ಕೊಳೋಕ್ಕೆ ಇಲ್ಲಿಗೆ ಬಂದೆ. ಸೊ ನಾನು ಇಲ್ಲಿಗೆ ಬಂದಮೇಲೆ ನನಗೆ ಸರ್ರು ಇನ್ನು ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ, ಮತ್ತು ಇನ್ನು ಚೆನ್ನಾಗಿ ನನಗೆ ಸರ್ರು ನನಗೆ ಎಷ್ಟು ಗೊತ್ತು ಅಂತ ನನಗೆ ತಿಳಿಸಿ ಮತ್ತು ಅದ್ರ ಮೇಲೆ ನನಗೆ ಇನ್ನು ಇಂಪ್ರೂವ್ ಮಾಡ್ಕೊಳೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತು ನಾನು ಇಲ್ಲಿಗೆ ಬಂದಮೇಲೆ ಇಂಗ್ಲೀಷ್ ಜೊತೆಗೆ ನಾನು ನನ್ನ ಪರ್ಸನಲ್ ಕೆರಿಯರ್ಗೆ ಲಿಂಗ್ವಿಸ್ಟಿಕ್ ಸ್ಕಿಲ್ಸು ಮತ್ತು ಕಾಂಟೆಂಪ್ರರಿ ಕಾರ್ಪೊರೇಟ್ ಟ್ರೈನ್ ನಾರ್ಮ್ಸು ಮತ್ತು ನನ್ನ ಪ್ರೊಫೆಷನಲ್ ಬಿಹೇವಿಯರ್ ಹೇಗೆ ಇರಬೇಕು ಸಮಾಜದಲ್ಲಿ ಅನ್ನೋದನ್ನು ತಿಳ್ಕೊಂಡಿದ್ದೀನಿ. ಮತ್ತು ಇದು ನನ್ನ ಟೆಕ್ನಿಕಲ್ ನಾಲೆಜ್, ನಾನು ಪರ್ಫೆಕ್ಟಾಗಿ ಇದ್ದೀನಿ, ಆದರೆ ನನ್ನ ಟೆಕ್ನಿಕಲ್ ನಾಲೆಜ್ ಜೊತೆಗೆ ಇದು ಸಹ ಮುಖ್ಯ ನನ್ನ ಕರಿಯರ್ಗೆ. ಹೌದು, ಈ ಸಮಾಜದಲ್ಲಿ ಇದೀಗ ಸ್ವೇಚ್ಛೆಯಾಗಿ ಬದುಕಬೇಕು, ಎಲ್ಲರ ಜೊತೆ ಬಿಂದಾಸಾಗಿ ಬೆರೆಬೇಕು ಅಂದ್ರೆ ಮಸ್ಟ್ ಅಂಡ್ ಶೂಟ್ ಇಂಗ್ಲಿಷ್ ಗೊತ್ತಿರಲೇಬೇಕು. ನಿಮಗೂ ಇಂಗ್ಲಿಷ್ ಕಲಿಯೋ ಆಸಕ್ತಿ ಇದ್ರೆ ಜಯನಗರದಲ್ಲಿರೋ ಬನವಾಸಿ ಇಂಗ್ಲಿಷ್ ಅಕಾಡೆಮಿಗೆ ಸೇರಿ.
ಶ್ರೇಯಾ ಶೆಟ್ಟಿ, ಸಮಯ ನ್ಯೂಸ್, ಬೆಂಗಳೂರು. ಎಸ್, ಇಂಗ್ಲಿಷ್ ಎಷ್ಟು ಮುಖ್ಯ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೂ ಅದರಲ್ಲೂ ಬೆಂಗಳೂರಿನಂತಹ ಹೈಫೈ ಸಿಟಿಯಲ್ಲಿ ನಾವೆಲ್ಲರೂ ಕೂಡ ಜೀವನವನ್ನ ಮಾಡಬೇಕು, ಇಲ್ಲಿ ನಾವು ಬದುಕಬೇಕು ಅಂತಂದ್ರೆ ಸ್ವಲ್ಪನಾದ್ರೂ ಇಂಗ್ಲಿಷ್ ನಾಲೆಡ್ಜ್ ಗೊತ್ತಿರಲೇಬೇಕು. ಎಸ್, ಮಸ್ಟ್ ಅಂಡ್ ಶುಡ್ ಅಂತಾನೆ ಹೇಳ್ಬೋದು. ಇಲ್ಲ ಅಂದ್ರೆ ಇಂಥ ನಗರಿಯಲ್ಲಿ ಜೀವನ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಆದ್ರೆ ಏನ್ ಮಾಡೋದು, ಎಷ್ಟೊಂದು ಜನರಿಗೆ ಇಂಗ್ಲಿಷ್ ಬರೋದಿಲ್ಲ. ಗ್ರಾಮೀಣ ಭಾಗದಿಂದ ಬಂದಿರ್ತಾರೆ, ಗ್ರಾಮೀಣ ಭಾಗದಲ್ಲಿ ವಿದ್ಯಾಭ್ಯಾಸವನ್ನ ಪಡ್ಕೊಂಡು ಬಂದಿರ್ತಾರೆ. ಅವರು ಬೆಂಗಳೂರಿನಂತಹ ಸಿಟಿಯಲ್ಲಿ ಕೆಲಸಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಂಕಷ್ಟವನ್ನ, ತೊಂದರೆಯನ್ನ, ಅವಮಾನವನ್ನ ಅನುಭವಿಸಬೇಕಾಗತ್ತೆ. ಆದ್ರೆ ಇನ್ಮುಂದೆ ಯಾರು ಕೂಡ ಆ ರೀತಿ ಚಿಂತೆ ಮಾಡುವಂತಹ ಅಗತ್ಯನೇ ಇಲ್ಲ. ಯಾಕಂದ್ರೆ ನಿಮಗೋಸ್ಕರ ಅಂತಾನೆ ತೆರೆದಿದೆ ಬನವಾಸಿ ಇಂಗ್ಲಿಷ್ ಅಕಾಡೆಮಿ. ಹಾಗಿದ್ರೆ ಯಾವ ರೀತಿ ಆದಂತಹ ಟ್ರೈನಿಂಗ್ ಅನ್ನ ಇಲ್ಲಿ ಕೊಡಲಾಗುತ್ತೆ, ಎಷ್ಟು ದಿನದಲ್ಲಿ ನಾವು ಕೂಡ ಇಂಗ್ಲಿಷ್ ಮಾತನಾಡಬಹುದು, ಈ ಎಲ್ಲದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ನಾಲ್ವರು ಅತಿಥಿಗಳು ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆ ನಾನು ಚರ್ಚೆಯನ್ನ ಪ್ರಾರಂಭ ಮಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ನಮ್ಮ ಜೊತೆ ಇದ್ದಾರೆ ಬನವಾಸಿ ಇಂಗ್ಲಿಷ್ ಅಕಾಡೆಮಿ ಸಂಸ್ಥಾಪಕರಾದಂತಹ ಪ್ರಕೃತಿ ಎನ್ ಬನವಾಸಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಸುರೇಶ್ ವಿ ರಾಮಯ್ಯ ಅನ್ನೋರು ಕೂಡ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ. ಇವರು ಟ್ರಾವೆಲ್ ಕನ್ಸಲ್ಟೆಂಟ್ ಆಗಿದ್ದಾರೆ. ಇವರು ಕಳೆದ 20 ವರ್ಷಗಳಿಂದ ಇಂಗ್ಲಿಷ್ ಯಾವ ರೀತಿಯಾಗಿ ಬದಲಾಗ್ತಾ ಹೋಗ್ತಿದೆ ಅನ್ನೋದ್ರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಗುಡ್ ಮಾರ್ನಿಂಗ್, ಥ್ಯಾಂಕ್ ಯು. ಇನ್ನು ಪ್ರವೀಣ್ ಅಂತ ಹೇಳಿ ನಮ್ಮೊಟ್ಟಿಗಿದ್ದಾರೆ. ಅವರು ಪ್ರಕೃತಿ ಎನ್ ಬನವಾಸಿ ಅವರ ಸ್ಟೂಡೆಂಟ್ ಆಗಿದ್ದಾರೆ. ಅವರು ಯಾವ ರೀತಿಯಾಗಿ ಇವ್ರ ಬಳಿ ತರಬೇತಿಯನ್ನ ಪಡ್ಕೊಂಡ್ರು, ಅವರು ಆರಂಭದಲ್ಲಿ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಎಷ್ಟು ಅವಮಾನಗಳನ್ನ ಅವರು ಫೇಸ್ ಮಾಡಿದ್ರು, ಆ ಎಲ್ಲದ್ರ ಬಗ್ಗೆ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರವೀಣ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಪ್ರಕೃತಿಯನ್ನು ಬನವಾಸಿ ಅವರ ಮತ್ತೊಬ್ಬ ಸ್ಟೂಡೆಂಟ್ ಆಗಿರುವಂತಹ ಭಾಸ್ಕರ್ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಭಾಸ್ಕರ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಕೃತಿ ಎನ್ ಬನವಾಸಿ ಹೆಸರೇ ಡಿಫ್ರೆಂಟ್ ಆಗಿದೆ, ಹೆಂಗ್ ಸರ್ ಇದು? ಮ್ಯಾಮ್, ನಮ್ಮ ತಾಯಿ ಏನ್ ಯೋಚನೆ ಮಾಡಿದ್ದು ಅಂದ್ರೆ ಮಗಳು ಹುಟ್ಟತಾಳೆ ಅಂತ. ಓಕೆ. ಆದ್ರೆ ಮಗ ಹುಟ್ಟುಬಿಟ್ಟೆ, ಬಟ್ ಅವ್ರಿಗೆ ಗೊತ್ತಿತ್ತು ಕಾನ್ಫಿಡೆನ್ಸ್ ಇದೆ, ಇವನು ಹುಡುಗಿರ ಹೆಸರು ಇಟ್ಕೊಂಡು ಚೆನ್ನಾಗಿ ಬದುಕ್ತಾನೆ. ಬನವಾಸಿ ನಿಮ್ಮ ಊರು? ಬನವಾಸಿ ನಮ್ಮ ಊರು ಮ್ಯಾಮ್. ಸಾಗರದ 20 ಕಿಲೋಮೀಟರ್ ದೂರ ಇರೋ ಮಧುಕೇಶ್ವರ ದೇವಸ್ಥಾನಕ್ಕೆ ಬಹಳ ಹೆಸರಾಂತ ಒಂದು ಊರು ಇದು. ಆಮೇಲೆ ಆ ಊರಿಂದ ನಾವು ಬಂದಿರೋದು ನಮ್ಗೆ ಹೆಮ್ಮೆನೆ. ಸೊ ಅದಕ್ಕೆ ನಾನು ಬನವಾಸಿ ಅಂತ ಅದೇ ಹೆಸರಲ್ಲಿ ಈ ಸೆಂಟರ್ನ ಸ್ಟಾರ್ಟ್ ಮಾಡಿದೆ. ಹೌದು ಮ್ಯಾಮ್. ಓಕೆ. ನಿಮ್ಮ ತುಂಬಾ ಶೋಸ್ ನಾನು ನೋಡಿದ್ದೀನಿ, ತುಂಬಾ ಜನರಿಗೆ ಇಂಗ್ಲಿಷ್ ಮಾತನಾಡೋದನ್ನ ಕಲಿಸ್ಕೊಟ್ಟಿದ್ದೀರಿ. ಎಷ್ಟೊಂದು ಜನ ನಿಮ್ಮ ಬಳಿ ತರಬೇತಿಯನ್ನು ಪಡ್ಕೊಂಡು ಅಂದ್ರೆ ಇಂಗ್ಲಿಷ್ ಟ್ರೈನಿಂಗ್ ಅನ್ನ ತಗೊಂಡು ಒಳ್ಳೊಳ್ಳೆ ಕೆಲಸದಲ್ಲಿ ಒಳ್ಳೊಳ್ಳೆ ಹುದ್ದೆಯಲ್ಲಿ ಇವಾಗ ಇದ್ದಾರೆ. ಎಷ್ಟು ವರ್ಷ ಆಯ್ತು ಸರ್ ಶುರು ಮಾಡಿ, ಹೇಗೆ ಸ್ಥಾಪನೆ ಮಾಡಿದ್ರಿ ಇದನ್ನ, ನಿಮ್ಗೆ ಯಾಕೆ ಈ ರೀತಿಯಾದಂತಹ ಒಂದು ಟ್ರೈನಿಂಗ್ ಸೆಂಟರ್ನ ಓಪನ್ ಮಾಡಬೇಕು, ಇಂಗ್ಲಿಷ್ ಅಕಾಡೆಮಿಯನ್ನ ಓಪನ್ ಮಾಡಬೇಕು ಅಂತ ಅನಿಸ್ತು? ನನಗೆ 20 ವರ್ಷದಿಂದ ದುಡ್ಡು ಇರಲಿಲ್ಲ. ಅವಾಗ ನಾನು ಟ್ಯೂಷನ್ಸ್ ತಗೊಳ್ತಾ ಇದ್ದೆ. ಸೊ 150 ರೂಪಾಯಿಗೆ 16 ಗಂಟೆ ಪಾಠ ಹೇಳ್ಕೊಡ್ತಿದ್ದೆ. ಎರಡು ಥರ ಸ್ಟೂಡೆಂಟ್ಸು, ಒಬ್ಬರು ಏನಾದರೂ ಕಲಿಯಲ್ಲ, ಇನ್ನೊಬ್ಬರು ಎಲ್ಲದು ಬರುತ್ತೆ, ಆದರೆ ಸುಮ್ಮನೆ ನನ್ನ ಮುಂದೆ ಕೂತ್ಕೊಳ್ಳೋರು, ಯಾಕಂದರೆ ಅಪ್ಪ ಅಮ್ಮಂಗೆ ಯೋಚನೆ ಇರುತ್ತೆ ಅಂತ. ಅವಾಗ ನನ್ನ ಫ್ರೆಂಡ್ ಅವ್ರ ತಂದೆ ಒಬ್ಬರನ್ನ ನೋಡಿದೆ, ಅವ್ರಿಗೆ ಎಲ್ಲ ಈಸ್ ಅ ವೆರಿ ಬಿಗ್ ಪರ್ಸನ್. ಆದರೆ ಅವರು ಎಲ್ಲದರಲ್ಲೂ ಚೆನ್ನಾಗಿ ಇದ್ರೂ ಒಂದು ಇಂಗ್ಲಿಷಲ್ಲಿ ಒಂದೇ ಒಂದು ಎ ಆನಂದನ ಚೆನ್ನಾಗಿ ಯೂಸ್ ಮಾಡ್ತಿರ್ಲಿಲ್ಲ, ಅದಕ್ಕೋಸ್ಕರ ಬಹಳಷ್ಟು ತಪ್ಪು ಮಾಡೋರು ಮಾತಾಡಿದಾಗ. ಸೊ ಒಂದಿನ ನನ್ನ ಫ್ರೆಂಡ್ನ ಫೋನ್ ಮಾಡಿಬಿಟ್ಟು ಅವನ್ನ ಮಾತಾಡಿಸ್ಬೇಕು ಅಂದಾಗ ಅವ್ರು ಬಂದರು. ಏನಯ್ಯ ಅಂದರು. ಅವಾಗ ನಾನು ಹೇಳಿದೆ, ಅಂಕಲ್ ನಿಮ್ಗೆ ಬೇಜಾರಿಲ್ಲ ಅಂದರೆ ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ ಅಂತ ಅವ್ರಿಗೆ ಹೇಳಿದೆ, ಈ ಥರ ಒಂದು 1/2 ಗಂಟೆ ನನ್ನ ಜೊತೆ ಕೂತ್ಕೊಳ್ಳಿ ಅಂತ. ಕೂತ್ಕೊಂಡ್ರು, 1/2 ಗಂಟೆಯಲ್ಲಿ ಪರ್ಫೆಕ್ಟ್ ಆದರು. ಆಮೇಲೆ ಎ ಆ್ಯಂಡ್ ದ ಎಲ್ಲೆಲ್ಲಿ ಉಪಯೋಗಿಸಲ್ಲೋ ಅಲ್ಲಲ್ಲಿ ಹಾಕ್ತಾ ಇದ್ದಿದ್ದು, ಹಾಗೂ ಎಲ್ಲಿ ಉಪಯೋಗಿಸಬೇಕೋ ಅಲ್ಲಿ ಅವರು ಬಿಡ್ತಾ ಇದ್ದದ್ದನ್ನು ನಿಲ್ಲಿಸ್ಬಿಟ್ರು. ಅವಾಗ ಅವ್ರಿಗೆ ಕಾನ್ಫಿಡೆನ್ಸ್ ಬಂತು. ಅವಾಗ ಅಲ್ಲಿಂದ ನನಗೆ 7 ಜನ ಸ್ಟೂಡೆಂಟ್ಸ್ ಆದರು. ಆಮೇಲೆ ಬರ್ತಾ ಬರ್ತಾ ನನಗೆ ತುಂಬ ಜಾಸ್ತಿ ಸ್ಟೂಡೆಂಟ್ಸ್ ಆಗ್ಬಿಟ್ರು. ನನಗೆ ಹ್ಯಾಂಡಲ್ ಆರಂಭದಲ್ಲಿ ಊರಲ್ಲೇ ಮಾಡ್ತಾ ಇದ್ರ ಬೆಂಗಳೂರಿನಲ್ಲಿ? ಅಲ್ಲ, ನಾ ಹೆಂಗೆ ಅಂದರೆ ಇವಾಗ ನನ್ನ ಸ್ಟೂಡೆಂಟ್ಸ್ಗೆ ಹೆಂಗೆ ಪಾಠ ಹೇಳ್ಕೊಡ್ತಿದ್ದೆ ಅಂದರೆ, ನಾನು ಹೋಟೆಲ್ಗೆ ಕರ್ಕೊಂಡು ಹೋಗ್ತಿದ್ದೆ, ಎಲ್ಲ ದೊಡ್ಡ ದೊಡ್ಡವರು. ಸೊ ಅವ್ರಿಗೆ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿದ್ದೆ. ಆಗಿನ ಕಾಲದಲ್ಲಿ ನನಗೆ ಊಟ ಬೇಕಾಗ್ತಾಯಿತ್ತು. ಸೊ ನಾ ಅವ್ರ ಮುಂದೆ ಕೂತ್ಕೊಂಡು ಚೆನ್ನಾಗಿ ತಿಂತಾ ಇದ್ದೆ. ಎಲ್ಲರೂ ಏನು ಅನ್ಕೊಳ್ಳೋರು, ಏನೋ ಫ್ರೆಂಡ್ಸ್ ಕೂತ್ಕೊಂಡು ತಿಂತಾ ಇದ್ದಾರೆ ಅಂತ. ನಾನು ಅವ್ರಿಗೆ ಪಾಠ ಹೇಳ್ಕೊಡ್ತಿದ್ದೆ ಹೋಟೆಲ್ಗಳಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಾ ಪಾಠ ಹೇಳ್ಕೊಡ್ತಿದ್ದೆ. ಅಲ್ಲಿಂದ ಏನಾಯ್ತು, ನನಗೆ ಸ್ಟೂಡೆಂಟ್ಸ್ ಜಾಸ್ತಿ ಆದರು. ಜಾಸ್ತಿ ಆದಾಗ ನನಗೆ ಒಂದು ಧೈರ್ಯ ಬಂತು ಕ್ಲಾಸ್ ಸ್ಟಾರ್ಟ್ ಮಾಡ್ಬೋದು ಅಂತ. ಫಸ್ಟ್ ಕ್ಲಾಸ್ ನಾನು ಶುರು ಮಾಡಿದಾಗ 1994 13ನೇ ತಾರೀಕು ಜುಲೈ, ಯಾಕಂದ್ರೆ 13ನೇ ತಾರೀಕು ಏನು ಮಾಡಬಾರ್ದು ಅಂತಾರೆ, ಅದು ತಪ್ಪು ಅಂತ ತೋರ್ಸೋಕ್ಕೆ ನಾನು 13ನೇ ತಾರೀಕು ಜುಲೈ ಶುರು ಮಾಡಿದೆ. 38 ಜನ ಸ್ಟೂಡೆಂಟ್ಸ್ ಸೇರಿಕೊಂಡ್ರು ಫಸ್ಟ್ ಮಂತು. 20 ವರ್ಷ ಆಗಿದೆ. ವೆರಿ ನೈಸ್ ಸರ್. ಎಸ್, ಇನ್ನು ಸುರೇಶ್ ವಿ ರಾಮಯ್ಯ ಅವರೇ, ನಾವು ನೋಡ್ತಾ ಇದ್ದೀವಿ ಕಳೆದ ಹಲವು ವರ್ಷಗಳಿಂದ ಇತ್ತೀಚೆಗೆ ಬೆಂಗಳೂರಿನಲ್ಲಂತೂ ಕನ್ನಡ ಹುಡುಕಬೇಕು ಕನ್ನಡನ, ಜೊತೆಗೆ ಇಂಗ್ಲಿಷ್ ಮಾತನಾಡೋದಲ್ಲೂ ಕೂಡ ಸಾಕಷ್ಟು ಚೇಂಜ್ ಆಗಿದೆ. ನೀವು ನೋಡಿದ ಹಾಗೆ ಎಷ್ಟು ಬದಲಾವಣೆಗಳಾಗಿದೆ ಅಂತ ಹೇಳ್ತೀರಿ? ಲಾಸ್ಟ್ 20 ಇಯರ್ಸಿಂದ ನಾನು ಬಿಸ್ನೆಸ್ಸಲ್ಲಿ ಇದ್ದೀನಿ. ಐ ಹ್ಯಾವ್ ಸೀನ್ ಸೋ ಮೆನಿ ಪೀಪಲ್
ಅಂದರೆ ಪ್ರತಿದಿನ ಐ ಮೀಟ್ ಪೀಪಲ್, ಐ ಮೀಟ್ ಪೀಪಲ್ ಎವ್ರಿ ಡೇ, ಐ ಐ ಸ್ಪೀಕ್ ಟು ಸ್ಪೀಕ್ ಪೀಪಲ್ ಅಬೌಟ್ ಹೌ ದೇ ವಾಂಟ್ ಟು ಆರ್ಗನೈಸ್ ಅ ಟೂರ್ ಪ್ಲ್ಯಾನ್, ಹೌ ದೇ ವಾಂಟ್ ಟು ಗೋ ಫಾರ್ವರ್ಡ್, ಹೆಂಗೆ ಪ್ಲ್ಯಾನಿಂಗ್ ಮಾಡಬೇಕು, ಯಾವ ಜಾಗಕ್ಕೆ ಹೋಗಬೇಕು ಅಂತ. ಸೊ ಹಂಗಾಗಿ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ, ದೇರ್ ಇಸ್ ಬೀನ್ ಲಾಟ್ ಆಫ್ ಚೇಂಜಸ್. ಫಸ್ಟ್ ಟೈಮ್ ನಾನು ಶುರು ಮಾಡಿದಾಗ ನನಗೂ ಐ ಯೂಸ್ ಟು ಫೈನ್ ಲಿಟಲ್ ಡಿಫಿಕಲ್ಟಿ ಇಂಗ್ಲೀಷ್ ಮಾತಾಡೋದಕ್ಕೆ. ಏನಾಯಿತು, ಹಿಂಗೆ ಜನಗಳು ಬರ್ತಾ ಇದ್ರು, ಮೋಸ್ಟ್ ಆಫ್ ದೆಮ್ ಕನ್ನಡದಲ್ಲೇ ಮಾತಾಡೋದು. ಅದರಲ್ಲಿ ಇಂಪಾರ್ಟೆಂಟ್ ಬಂದು ಇಂಗ್ಲೀಷ್ ಆಗ್ಬೇಕಾಗಿತ್ತು, ಯಾಕೆಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು. ದೆನ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾನು ಹಿಂಗೆ ಇವ್ರ ಜೊತೆನೆ ಮಾತಾಡಿ ಮಾತಾಡಿ ಕಲ್ತ್ಕೊಂಡು 20 ವರ್ಷದಿಂದ ಟುಡೇ ಐ ಹ್ಯಾವ್ ಬೀನ್ ಸೋ ವೆಲ್ ವರ್ಸ್ಡ್ ಇನ್ ಇಂಗ್ಲೀಷ್ ದಟ್ ಐ ಕೆನ್ ಎಷ್ಟು ಚೆನ್ನಾಗಿ ಕನ್ವಿನ್ಸ್ ಮಾಡ್ಬೋದು ಅಂದರೆ, ಇಟ್ ಗಿವ್ಸ್ ಮೀ ಲಾಟ್ ಆಫ್ ಎನರ್ಜಿ, ಲಾಟ್ ಆಫ್ ಬೂಸ್ಟ್, ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಟು ಶೇರ್ ವಿತ್ ಪೀಪಲ್. ತುಂಬ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿ ಮಾತಾಡ್ಬೋದು. ಅಂದರೆ ನೀವು ಕೂಡ ಪ್ರಕೃತಿ ಅವರ ಹೆಲ್ಪ್, ಪ್ರಕೃತಿಯಿಂದ, ಎಸ್ ಪ್ರಕೃತಿಯಿಂದಾನೆ ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ಅವರು ನನ್ನ ಸ್ಟೂಡೆಂಟ್ಕಿಂತ ನನ್ನ ಫ್ರೆಂಡ್, ಅವರು ವೆರಿ ಕ್ಲೋಸ್ ಫ್ರೆಂಡ್, ಮಾತಾಡ್ಕೊಂಡು. ಓಕೆ, ಅಂದರೆ ಯಾವ ಥರ ಯೂಸ್ಫುಲ್ ಆಯಿತು ಸರ್, ಹೇಗೆ ನಿಮಗೆ ಕಲಿಸ್ತಾ ಹೋದರು? ಸಿ, ಪ್ರಕೃತಿಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ. ಫಸ್ಟ್ ಆಫ್ ಆಲ್, ಹೀ ಆ್ಯಸ್ ಅ ಪರ್ಸನ್ ಈಸ್ ಅ ಫ್ಯಾಂಟಾಸ್ಟಿಕ್ ಮ್ಯಾನ್. ವಾಟ್ ಎವರ್, ಯಾರನ್ನು ಅವ್ರ ಕ್ಲಾಸ್ ಸೇರಿಕೊಂಡ್ರೆ ಅವ್ರನ್ನ ಸುಮ್ಮನೆ ಇಂಟರ್ವ್ಯೂ, ಫೀಸ್ ಬಿಡಿ, ಫೀಸ್ ತೊಗೊಳಕ್ಕಿಂತ ಮುಂಚೆನೆ ಅಷ್ಟು ಕಾನ್ಫಿಡೆನ್ಸ್ ಡೆವಲಪ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಕರೆಕ್ಟ್ ಕರೆಕ್ಟ್, ಅದನ್ನ ಅವರು ಪಾಪ ಇವನು ಒಬ್ಬ ಹುಡುಗ ಸೇರಕ್ಕೆ ಹೋದರೆ ಅವ್ರಿಗೆ ಆ ಕಾನ್ಸಂಟ್ರೇಷನ್ ಲೆವೆಲ್ ಇದೆಯೋ ಇಲ್ವೋ, ಸಾಧಿಸ್ತೀನೋ ಸಾಧಿಸಲ್ವೋ ಅಂತ ಅನ್ನೋಷ್ಟರಲ್ಲಿ ಪ್ರಕೃತಿ ಹತ್ರ ಹೋದರೆ, ಇವ್ರ ಜೊತೆ ಒಂದು 10 ನಿಮಿಷ ಮಾತಾಡಿದ್ರೆ ಇರೋ ಬರೋ ಕಾನ್ಫಿಡೆನ್ಸ್ ಎಲ್ಲ ವಿಲ್ ಬಿಲ್ಡ್ ಅಪ್ ಆಟೋಮೆಟಿಕ್ಲಿ ಇನ್ ಹೂ ಎವರ್ ಇಂಡಿವಿಜುವಲ್ ಇಸ್ ಗೋಯಿಂಗ್ ಟು ಇಸ್ ಇನ್ಸ್ಟಿಟ್ಯೂಟ್. ಆಫ್ಟರ್ ವಿಚ್ ಹೀ ಕ್ಯಾನ್ ಟ್ರೈನ್ ದೆಮ್. And there are examples over a period of time you can probably like 20 ವರ್ಷ ಅಂತಂದ್ರೆ ಸಿಕ್ಕಾಪಡೆ ಜನ ಸಿಗ್ತಾರೆ ಎಕ್ಸಾಂಪಲ್ಸ್ ಗೆ. ಕರೆಕ್ಟ್, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ ಭಾಸ್ಕರ್, ಹಾಗೆ ಪ್ರವೀಣ್ ನಿಮ್ಮ ಜೊತೆಗೂ ಕೂಡ ನಾನು ಮಾತಾಡ್ತೀನಿ. ಈಗ ಚಿಕ್ಕ ಬ್ರೇಕ್ ತಗೊಳ್ತಾ ಇದ್ದೀವಿ ವೀಕ್ಷಕರೇ. ತುಂಬಾ ಖುಷಿಯಾಗುತ್ತೆ ಪ್ರಕೃತಿ ಅವರ ಆ ಕಾರ್ಯವನ್ನ ನೋಡಿದ್ರೆ, ಯಾಕಂದ್ರೆ ಎಷ್ಟೊಂದು ಜನ ಇದ್ದಾರೆ, ತುಂಬಾ ಜನ ಇದ್ದಾರೆ ಇಂಗ್ಲಿಷ್ ಬಾರದೇ ಇರುವಂತವರು, ಅವಮಾನವನ್ನ ಅನುಭವಿಸ್ತಾ ಇರುವಂತವರು, ದೊಡ್ಡ ದೊಡ್ಡ ಹುದ್ದೆಗಳಿಗೆ ಬೆಂಗಳೂರಿನಲ್ಲಿ ಬಂದು ಕೆಲಸಕ್ಕೆ ಅಂತ ಸೇರ್ಕೊಂಡಿರ್ತಾರೆ, ಆದ್ರೆ ಇಂಗ್ಲಿಷ್ ಬಾರದೆ ಸ್ವಲ್ಪ ಮುಜುಗರವನ್ನ ಅನುಭವಿಸ್ತಾ ಇರ್ತಾರೆ. ಆದ್ರೆ ಅಂಥವ್ರು ಯಾರು ಕೂಡ ಇನ್ಮೇಲೆ ಚಿಂತೆ ಖಂಡಿತವಾಗ್ಲೂ ಪಡ್ಬಿಡಿ, ಯಾಕಂದ್ರೆ ನಿಮ್ಗೋಸ್ಕರನೇ ಇದ್ದಾರೆ ಪ್ರಕೃತಿ ಎನ್ ಬನ್ವಾಸಿ ಸರ್. ಅವ್ರ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ ಚಿಕ್ಕದೊಂದು ಬ್ರೇಕ್ನ ಬಳಿಕ. ಬನವಾಸಿ ಇಂಗ್ಲಿಷ್ ಕ್ಲಾಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಪ್ರವೀಣ್, ನೀವು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು? ಆರಂಭದಲ್ಲಿ ನಿಮಗೆ ಎಷ್ಟು ಕಷ್ಟ ಆಗಿತ್ತು ಇಲ್ಲಿ ವಾತಾವರಣಕ್ಕೆ, ಈ ಹೈಫೈ ಸಿಟಿಗೆ, ಇಂಗ್ಲಿಷ್ಗೆ ಹೊಂದ್ಕೊಳ್ಳೋದಕ್ಕೆ? ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಬಂದು ಈಗ 10 ಇಯರ್ಸ್ ಆಯಿತು. ಓಕೆ, ನಾನು 10 ಇಯರ್ಸ್ ಮೊದಲು ಬ್ಯಾಂಗ್ಳೂರು, ನಾನು ಬೇಸಿಕಲಿ ಹುಟ್ಟಿದ್ದು ತೀರ್ಥಹಳ್ಳಿ ತಾಲೂಕು. ನಾನು ಅಲ್ಲಿಂದ ಇಲ್ಲಿ ಬ್ಯಾಂಗ್ಳೂರು ಬಂದಾಗ ನನಗೆ ತುಂಬಾ ಅಂದರೆ ತುಂಬ ಡಿಫಿಕಲ್ಟ್ ಆಯಿತು ಇಲ್ಲಿ ಬದುಕೋಕ್ಕೆ. ಇಲ್ಲಿ ಜೀವನ ಶೈಲಿ ಮತ್ತು ಇಲ್ಲಿ ಇರ್ತಕ್ಕಂಥ ಫಾಸ್ಟ್ ಲೈಫು ಇದೆಲ್ಲ ಹೊಂದ್ಕೊಳಕ್ಕೆ ನನಗೆ ತುಂಬ ಅಂದರೆ ತುಂಬ ಕಷ್ಟ ಆಯಿತು. ಮೊದಲು ನಾನು ಇಲ್ಲಿಗೆ ಫಸ್ಟು ಇಲ್ಲಿ ಬಂದಾಗ ನಾನೊಂದು ಪ್ರೈವೇಟ್ ಒಂದು ಆಫೀಸಿಗಂತ ಇಂಟರ್ವ್ಯೂಗಂತ ಹೋಗಿದ್ದೆ. ಸೊ ವೆಲ್ ಡ್ರೆಸ್, ಚೆನ್ನಾಗೆಲ್ಲ ಡ್ರೆಸ್ ಮಾಡ್ಕೊಂಡು ಹೋದೆ ನಾನು ಕೆಲಸಕ್ಕೆ ಅಂತ. ನಾನು ಹೋದಾಗ ನನಗೆ ಇಂಟರ್ವ್ಯೂ ತೊಗೊಂಡ್ರು. ಇಂಟರ್ವ್ಯೂ ತೊಗೊಂಡಾಗ ಎಲ್ಲ ಸಂಪೂರ್ಣ ನನಗೆ ಇಂಗ್ಲೀಷ್ ಒಳಗಡೆ ನನಗೆ ಅವರು ಇಂಟರ್ವ್ಯೂ ಇದು ಮಾಡಿದ್ರು, ಕೇಳಿದ್ರು. ಸೊ ನನಗೆ ಐ ಗಾಟ್ ಸ್ಕೇರ್ಡ್, ಇಲ್ಲ ಆನ್ಸರ್ ಮಾಡೋಕ್ಕೆ ಬಂದಿಲ್ಲ. ನಾನು ಹೋಗಿದ್ದು ಒಳ್ಳೆ ಪೋಸ್ಟ್ ಸಿಗತ್ತೆ ಅಂತ ನಾನು ಹೋಗಿದ್ದೆ. ಸೊ ಐ ಹ್ಯಾವ್ ಗಾಟ್ ಸ್ಕೇರ್ಡ್. ಆವಾಗ ನನಗೆ ತುಂಬ ಶೇಮ್ ಆಯಿತು. ಇನ್ ಫ್ರಂಟ್ ಆಫ್ ಸುಮಾರು ಜನ ಇಂಟರ್ವ್ಯೂ ತೊಗೊಂಡಿದ್ರು, ತುಂಬ ವರ್ಕರ್ಸ್ ಇದ್ರು ಆ ಕಂಪ್ನಿನಲ್ಲಿ. ಅವಾಗ ಅವ್ರು ತೊಗೊಂಡಾಗ ನನಗೆ ಅವ್ರ ಮುಂದೆ ಏನೂ ಮಾತಾಡೋಕ್ಕಾಗಲಿಲ್ಲ. ಅವಾಗ ನನಗೆ ತುಂಬ ಅಂದರೆ ತುಂಬ ಶೇಮ್ ಆಯಿತು. ಸೊ ಆವಾಗ ನನಗೆ ನನಗೊಂದು ಇದು ಏನೂ ಇದು ಮಾಡೋಕ್ಕಾಗಲ್ಲ, ಸ್ವಲ್ಪ ಕಲಿಬೇಕು ಅನ್ನೋ ಒಂದು ಛಲ ಬಂತು. ಬಟ್ ಎಲ್ಲಿ ಕಲಿಯೋದು ನನಗೇನು ಗೊತ್ತಿಲ್ಲ. ಇಟ್ಸ್ ಅ ಬ್ಯಾಂಗ್ಳೂರು, ಇಟ್ಸ್ ಅ ವೆರಿ ಬಿಗ್ ಸಿಟಿ. ಈ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ನಾನು ಎಲ್ಲೋಗ್ಲಿ, ಹ್ಯಾಕ್ ಕಲೀಲಿ, ಆ ಒಂದು ಕ್ವಶನ್ ನಂದು ಒಳಗಡೆ ಇದು ಸ್ಟಾರ್ಟ್ ಆಯಿತು, ಏನು ಮಾಡ್ಬೇಕು ನೆಕ್ಸ್ಟ್ ಅಂತೇಳಿ. ಸೊ ಅವಾಗ ನೆಕ್ಸ್ಟ್ ನಾನು ಇದು ಮಾಡಿದ್ದೇನೆ,
ಪ್ರಕೃತಿ ಏನು ಬನ್ವಾಸಿ ಅವರ ಹತ್ರಕ್ಕೆ ನಾನು ಹೋಗಿ ಈ ಥರ ನಾನು ನಿಮಗೆ ಹೇಳ್ಕೊಂಡೆ. ಬಟ್ ಎಲ್ಲರೂ ಇಂಗ್ಲೀಷನ್ನು ಹೇಳ್ಕೊಡ್ತಾರೆ. ದ ವೇ ಆಫ್ ಟೀಚಿಂಗ್, ದ ವೇ ಆಫ್ ಟೀಚಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ಅವರು ನನಗೆ ಪ್ರಕೃತಿ ಏನು ಬನ್ವಾಸಿ ನನಗೆ ಹೇಳ್ಕೊಟ್ರು. ಅದಕ್ಕಿಂತ ಮುಖ್ಯವಾಗಿ ಅಂತಂದರೆ ಇಂಗ್ಲೀಷ್ ಕಲಿಯೋಕ್ಕಿಂತ ಫಸ್ಟು ನನಗೆ ತುಂಬ ಹೆಸಿಟೇಟ್ ಆಗ್ತದೆ. ನಾನು ಇಂಗ್ಲೀಷ್ ಕಲಿಬೋದಾ ಅಥವಾ ನಾನು ಎಲ್ಲರ ಮುಂದೆ ಮಾತಾಡೋದು ನನಗೆ ತುಂಬ ಇದಾಗ್ತಿತ್ತು. ನಾನು ಮಾತಾಡ್ಬೋದಾ, ನನ್ನ ಕೈಲಿ ಆಗತ್ತಾ, ಎಲ್ಲಿ ತಪ್ಪು ಮಾತಾಡ್ಬಿಡ್ತೀನಿ ನಾನು, ಎಲ್ಲ ರಾಂಗ್ ಮಾತಾಡ್ಬಿಟ್ರೆ ಎಲ್ಲ ಬೇರೆಯವ್ರ ಮುಂದೆ ನನಗೆ ಎಷ್ಟು ಅಂದ್ರೆ ನಮಗೆ ಅಲ್ಪ ಸ್ವಲ್ಪ ಬಂದರೂ ಕೂಡ ಅದನ್ನ ಮಾತಾಡೋಕ್ಕೂ ನಮಗೆ ತುಂಬಾ ಇನ್ಫೀರಿಯಾರಿಟಿ ಆಗ್ತಿದೆ. ಗ್ರಾಮರಿಟಿಕಲ್ ಮಿಸ್ಟೇಕ್ಸ್, ಬೇರೆ ಯಾರಾದರೂ ಸ್ವಲ್ಪ ಕಲ್ತಿರೋರು ಒಳ್ಳೆ ಇಂಗ್ಲಿಷ್ ಮಾತಾಡೋರ ಮುಂದೆ ನಾವು ಮಾತಾಡೋಕೆ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಅಯ್ಯೋ ನಾವು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಕಂಡು ಹಿಡಿತಾರ, ನಾವಲ್ಲಿ ತುಂಬಾ ಕಡಿಮೆ ಆ ರೀತಿಯಲ್ಲ ಭಾವನೆಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಆ ತರ ಎಕ್ಸ್ಪೀರಿಯನ್ಸ್ ನನಗೆ ಸುಮಾರು ಆಗೋಗಿದೆ ಆಲ್ರೆಡಿ. ಆ ತರ ಎಕ್ಸ್ಪೀರಿಯನ್ಸ್ ತುಂಬಾ ಆಗೋಗಿದೆ. ಅವಾಗ ನಾನು ಪ್ರಕೃತಿ ಬನ್ವಾಸಿ ನನಗೆ ಫಸ್ಟ್ ತುಂಬಿದೆ ಕಾನ್ಫಿಡೆಂಟ್. ನನ್ನ ಮೈಂಡ್ ಅಲ್ಲಿ ಫಸ್ಟ್ ತುಂಬಿದೆ ಕಾನ್ಫಿಡೆಂಟ್, ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್, ನೀವು ಮಾಡ್ಬೋದು, ನಿನ್ ಕಲ್ ಸಾಮರ್ಥ್ಯ ಇದೆ. ಫಸ್ಟ್ ಇಂಗ್ಲೀಷ್ ಹೇಳ್ಕೊಡೋದಕ್ಕಿಂತ ಫಸ್ಟ್ ನನಗೆ ಅವ್ರು ಅದನ್ನ ನನಗೆ ನನಗೆ ನಾಲೆಡ್ಜ್ ಅಲ್ಲಿ ಇದು ಮಾಡಿದ್ರು. ಸೊ ಆಮೇಲೆ ನಾನು ಸ್ಟೆಪ್ ಬೈ ನಾನು ಕಲಿತಾ ಹೋದೆ. ಸೊ ವಿತಿನ್ ಎ ಮಂತ್, ವಿತಿನ್ ಎ ಒನ್ ಮಂತ್ ಒಳಗಡೆ ನನಗೆ ಲಾಟ್ ಆಫ್ ಡಿಫ್ರೆನ್ಸ್ ಗೊತ್ತಾಯ್ತು ನನಗೆ. ಜಸ್ಟ್ ಒನ್ ಮಂತ್, ವಿತಿನ್ ಎ ಮಂತ್ ನನಗೆ ಲಾಟ್ ಆಫ್ ಡಿಫ್ರೆನ್ಸ್ ಗೊತ್ತಾಯ್ತು. ಸೊ ನಾನು ಹೇಳಿದ್ನಲ್ಲ, ಇಫ್ ಯು ಕ್ಲಾಸ್ ಒಳಗೆ ಹೋಗಿ ಪ್ರಕೃತಿ ಹತ್ರ ಒಂದು ಹತ್ತು ನಿಮಿಷ ಮಾತಾಡಿದ್ರೆ ಸೇರ್ಕೊಳ್ಳೋಕೆ ಮುಂಚೆ ಕಲ್ತ್ಕೋಬಹುದು. ಸ್ಟೂಡೆಂಟ್ಸ್ ಅಂತ ನೋಡೋದೇ ಇಲ್ಲ ನಮ್ಗೆ, ಅವ್ರು ನೋಡೋದೇ ಆಸ್ ಎ ವೆರಿ ಫ್ರೆಂಡ್ಲಿ ನೋಡ್ತಾರೆ, ತುಂಬಾ ಫ್ರೆಂಡ್ ಆಗಿ ನಮ್ಗೆ ನೋಡ್ತಾರೆ. ಇದ್ರ ಹೇಳ್ಕೊಡೋದ್ ವೇ ಆಗ್ಲಿ ಇದಾಗ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರ. ಸೊ ಅದು ನಮ್ಗೆ ನಮ್ಗೆ ಈಸಿಯಾಗಿ ನಮ್ಗೆ ಒಳಗೆ ಹೋಗ್ತಾ ಬಂದ್ಬಿಡುತ್ತೆ, ನಾಲೆಡ್ಜ್ ನಮ್ಗೆ ಸಿಕ್ಬಿಡುತ್ತೆ. ಸೊ ಅದರಿಂದ ಕಷ್ಟ ಅಂತ ಅನ್ಸೋದೇ ಇಲ್ಲ ನನಗೆ. ನನಗೆ ಗೊತ್ತಿಲ್ಲ ಒನ್ ಮಂತ್ ನನಗೆ ಹೆಂಗೋ ಕಳ್ದೋಗ್ಬಿಡ್ತು. ಒನ್ ಮಂತ್ ಆದ್ಮೇಲೆ ಸೊ ನಾನು ಆಫ್ಟರ್ ದಟ್ ನಾನು ಜಾಯ್ನ್ ಆಗಿದ್ದೆ. ನನ್ನ ಕಂಪ್ನಿಲಿ ಜಾಯ್ನ್ ಆದಾಗ ನಂಗೆ ಆಫೀಸ್ ಬಾಯ್, ನಾನು ನನ್ನ ಎಜುಕೇಶನ್ ಎಲ್ಲ ಮುಗಿಸ್ಕೊಂಬಂದ್ಬಿಟ್ಟು ನಾನು ಆಫೀಸ್ ಬಾಯ್. ಟೀಮ್ ಮತ್ತೆ ಇದನ್ನ ಸಪ್ಲೈ ಮಾಡ್ತಕ್ಕಂತ ಇದಿತ್ತು ನನಗೆ. ಇಂಗ್ಲೀಷ್ ಬರದೇ ಇರೋ ಕಾರಣ, ಒಂದೊಂದು ಇಂಗ್ಲೀಷ್ ಬರಲ್ಲ ಒಂದೇ ಕಾರಣ. ತುಂಬಾ ಜನ ಇದ್ದಾರೆ ಸರ್, ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ, ಓದಿರ್ತಾರೆ ಆದ್ರೆ ಇಂಗ್ಲೀಷ್ ಬರದೇ ಇರೋ ಕಾರಣಕ್ಕಾಗಿ ಅವ್ರಿಗೆ ಒಳ್ಳೆ ಕೆಲಸ ಸಿಕ್ಕೇ ಇರೋದಿಲ್ಲ. ಇದೊಂದು ಪ್ಲಾಟ್ಫಾರ್ಮ್ ತರ ಯೂಸ್ ಮಾಡ್ಕೊಂಡು ಹೇಳ್ತೀನಿ, ಭಾಷೆಗೆ ಬುದ್ಧಿಗೆ ಸಂಬಂಧ ಇಲ್ಲ. ದಯವಿಟ್ಟು ನಿಮಗೆ ಒಂದು ಭಾಷೆ ಬರಲ್ಲ ಅಂತ ನೀವು ಯೋಚನೆ ಮಾಡ್ಕೊಂಡು ದಯವಿಟ್ಟು ನಿಮ್ಮ ಬುದ್ಧಿನ ನೀವು ಕಮ್ಮಿ ಇದೆ ಅಂತ ತಿಳ್ಕೊಬೇಡಿ. ಇವಾಗ ನೋಡಿ, ಇವರು ಆಫೀಸ್ ಬಾಯ್ ತುಂಬಾ ಜನರಿಗೆ ಕಾನ್ಫಿಡೆನ್ಸ್ ಹೊರಟೋಗ್ಬಿಡುತ್ತೆ. ಅವ್ರಿಗೆ ಬೇರೆ ಸ್ಕಿಲ್ಸ್ ಇರುತ್ತೆ, ಇಂಗ್ಲಿಷ್ ಬರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವೆಲ್ಲವೂ ಕೂಡ ಕೆಳಮಟ್ಟ. ನೋಡಿ, ಇವ್ರೇನಾರು ಬಿಟ್ಬಿಟ್ಟು ವಾಪಸ್ ಹೋಗಿದ್ದಿದ್ರೆ, ತೀರ್ಥಹಳ್ಳಿಗೆ ವಾಪಸ್ ಹೋಗಿದ್ದಿದ್ರೆ ವ್ಯವಸಾಯ ಮಾಡ್ಕೊಂಡು ಬೇರೆ ಏನೋ ಮಾಡ್ಬೇಕಾಗಿತ್ತು. ಆದ್ರೆ ಇವತ್ತು ಇವ್ರ ಪೊಸಿಷನ್ ಯಾವ ಪೊಸಿಷನ್ ಅಲ್ಲಿ ಇದಾರೆ ಅಂದ್ರೆ ನನಗೆ ಸಂತೋಷ ಆಗತ್ತೆ. ಅಂತ ಒಳ್ಳೆ ಪೊಸಿಷನ್ ಅಲ್ಲಿ ಕರ್ನಾಟಕದಲ್ಲಿ ಇವ್ರು ಸೆಮಿನಾರ್ಸ್ ಕೊಡ್ತಾರೆ ಸೂಪರ್ ಇಂಗ್ಲಿಷ್ ನಲ್ಲಿ. ಭಾಸ್ಕರ್, ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಗಿದೆ? ನಂದು ನೇಟಿವ್ ಬಂದು ದೇವನಹಳ್ಳಿ ಮೇಡಮ್, ನಮ್ದು ವಿಲೇಜ್ ಇಂದ ಬಂದಿರುವಂತ ಹುಡುಗ ನಾನು. ಹಾಗಾದ್ರೆ ನಿಮಗೆ ತುಂಬಾ ಚೆನ್ನಾಗಿ ಅನುಭವಗಳಾಗಿರುತ್ತೆ. ಎಸ್, ನಾನು ಕಾಲೇಜ್ ಸೇರ್ಕೊಂಡಾಗ 3 ವರ್ಷ ಡಿಗ್ರಿಯಲ್ಲಿ ಯಾರ ಜೊತೆನೂ ಸೇರ್ತಾ ಇರಲಿಲ್ಲ, ಒಂದು ಕ್ಲಾಸಲ್ಲಿ ಮಾತಾಡ್ತಾ ಇರಲಿಲ್ಲ, ಸ್ಕೂಲಲ್ಲೆಲ್ಲ ತುಂಬಾನೇ ಮಾತಾಡ್ತಾ ಇದ್ದೆ. ಕಾಲೇಜ್ ಬಂದ ತಕ್ಷಣ ಏನಾಯ್ತು ಅಂದ್ರೆ ನನ್ನ ವಾಯ್ಸೇ ಕಂಟ್ರೋಲ್ ಆಗೋಯ್ತು. ಫಸ್ಟ್ ಬೆಂಚಲ್ಲಿ ಕುತ್ಕೊಂತ ಇದ್ದನು, ಹೋಗಿ ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡೆ. ಯಾಕಂದ್ರೆ ಏನಾದ್ರು ಕ್ವಶನ್ ಕೇಳ್ಬಿಡ್ತಾರೆ, ಕನ್ನಡದಲ್ಲಿ ಕೇಳಿದ್ರೆ ಏನಾದರೂ ಆನ್ಸರ್ ಮಾಡ್ಬೋದು, ಅದೇ ಇಂಗ್ಲೀಷಲ್ಲಿ ಏನಾದರೂ ಕೇಳಿದ್ರೆ ಅಷ್ಟು ಜನದ ಮುಂದೆ ಅವಮಾನ ಆಗ್ಬಿಡುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಡಿಗ್ರಿಯಲ್ಲಿ ನಾನು ಹಿಂದೆ ಕಡೆ ಕುತ್ಕೊಂತಿದ್ದೆ. ಹೆಂಗೋ ಡಿಗ್ರಿ ಹೆಂಗೋ ಮುಗಿಸ್ಕೊಂಬಂದೆ. ಕೆಲ್ಸಕ್ಕೆ ಹೋದಾಗ ನಾನು LIC ಪ್ರೀಮಿಯಂ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಇದ್ರ ತೆಳಗಡೆ ಒಂದು ಆಫೀಸ್ ಇದೆ LIC, ಅಲ್ಲಿಗೆ ನಾನು ಒಂದು ಸುಮಾರು ಸಲ ಬಂದಿದ್ದೀನಿ. ಅಂದರೆ ನಾನು ಎಲ್ಲ ಕಡೆ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೆ. ಸೊ ಎಲ್ಲ ಕಡೆ ಹೋದಾಗ ಏನು ಹೇಳ್ತಾ ಇದ್ರು ಅಂದರೆ, ನೀನು ಈ ಬೆಂಗಳೂರಿಗೆ ಬಂದಿದ್ಯಾ, ಇಲ್ಲಿ ಬದುಕಬೇಕು ಅಂತಂದರೆ ನೀನು ಇಲ್ಲಿ ನೀನು ಸಂಪಾದನೆ ಮಾಡಬೇಕು, ಇಲ್ಲಿ ನೀನು ಊಟ ಮಾಡಬೇಕು ಅಂದರೆ ಇಂಗ್ಲೀಷ್ ಬೇಕು. ಇಂಗ್ಲೀಷ್ ಇಲ್ದಿರ ಇದ್ರೆ ನೀನು ಇಲ್ಲಿ ಬದುಕಕ್ಕಾಗಲ್ಲ, ಊರ್ಗೆ ಹೊರಟೋಗು ಅಂತ ಹೇಳಿದ್ರು. ಯಾಕಂದ್ರೆ ನಾನು ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೆ, ದಿನ 10 ಜನ ಫೀಲ್ಡ್ ವರ್ಕ್ ಮಾಡಬೇಕು ಅಂತಂದ್ರೆ ಇಂಗ್ಲೀಷ್ ಗೊತ್ತಿರಲೇಬೇಕು. ಹಾಗೇನು ಹೇಳಿದ್ರು ಅಂದರೆ, EMC² ಅಂತೇಳಿ ಮರತ್ತಳ್ಳಿ ಹತ್ರ ಒಂದು ಕಂಪ್ನಿಯಲ್ಲಿ ಮ್ಯಾನೇಜರ್ ಕರೆದ್ಬಿಟ್ಟು, ಇಲ್ಲಿಗೆ ಬಂದಿದ್ಯಾ, ಇಂಗ್ಲೀಷ್ ಕಲ್ಕೊಂಬ, ನಾನು ಕೆಲಸ ಕೊಡಿಸ್ತೀನಿ ನಿನಗೆ, ಸತ್ಯನಾರಾಯಣ ಅಂತೇಳಿ ಅವ್ರು ಕರೆದ್ಬಿಟ್ಟು ಹೇಳಿದ್ರು ನನಗೆ. ಅವರು ನನ್ನ ಹತ್ರ ನಮ್ಮ ಬಾಸ್ ಹತ್ರ 1 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಕಟ್ತಾ ಇದ್ರು, ಮಂತ್ಲಿ ಕಟ್ತಾ ಇದ್ರು. ಇವ್ರು ಇಷ್ಟು ಸಂಪಾದನೆ ಮಾಡ್ತಾ ಇದಾರೆ ಏನು ಕಾರಣ ಅಂದರೆ, ಅವ್ರ ಮ್ಯಾನೇಜರ್ ಪೋಸ್ಟಲ್ಲಿದ್ದಾರೆ, ಅಂಥ ಕಂಪ್ನಿಯಲ್ಲಿದ್ದಾರೆ, ಅವ್ರು ಕರೆದ್ಬಿಟ್ಟು ಹೇಳಿದ್ರು ನನಗೆ ಕೆಲಸ ಕೊಡಿಸ್ತೀನಿ ಇಂಗ್ಲೀಷ್ ಕಲ್ಕೊಂಬ ಅಂತ. ಅದಾದಮೇಲೆ ಸರ್ ಹತ್ರ ಬಂದೆ, ನನ್ನ ಫೀಲಿಂಗ್ ಹೇಳ್ಕೊಂಡೆ, ಸರ್ ನನಗೇನೂ ಗೊತ್ತಿಲ್ಲ, ಎಸ್ ಓಕೆ ನೋ 3 ಪದ ಮಾತ್ರ ಇಂಗ್ಲೀಷಲ್ಲಿ ಗೊತ್ತು, ಅದು ಬಿಟ್ಟರೆ ಬೇರೆ ಏನೂ ಪದ ಗೊತ್ತಿಲ್ಲ. ಈಸ್ ಗೊತ್ತಿಲ್ಲ, ಈ ಗೊತ್ತಿಲ್ಲ, ಐ ಗೊತ್ತಿಲ್ಲ, ಈಸ್ ಗೊತ್ತಿಲ್ಲ, ಏನು ಇಂಗ್ಲೀಷ್ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ಇವತ್ತು ನಾನು ಪ್ರಕೃತಿ ಏನು ಬನವಾಸಿ ಇಂಗ್ಲೀಷ್ ಇನ್ಸ್ಟಿಟ್ಯೂಟಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೂಪರ್,
ಅದು ಎಷ್ಟು ವರ್ಷ ಆಯಿತು ಅಂದರೆ ಡಿಗ್ರಿ ಮುಗಿಸಿ ನಾನು 2 ವರ್ಷ ಆಯಿತು. 2 ವರ್ಷದಲ್ಲಿ ನಾನು ಇಲ್ಲಿದ್ದೀನಿ ಇವತ್ತು. ಮುಂದೆ ಇನ್ನೂ ಚೆನ್ನಾಗಿ ಮಾತಾಡಬೇಕು. ಪರ್ಫೆಕ್ಟ್ ಇಂಗ್ಲೀಷ್ ಮಾತಾಡ್ತೀರಿ ಈಗ? ಆಲ್ಮೋಸ್ಟ್ 75% ಮಾತಾಡ್ತೀನಿ. ಆದರೆ ಕನ್ವರ್ಸೇಷನ್ ಕನ್ನಡದಷ್ಟು ಮಾತಾಡೋದಕ್ಕಾಗಲ್ಲ. ಮ್ಯಾಮ್ ಕೌನ್ಸಿಲಿಂಗ್ ಮಾಡ್ತಾರೆ ಇಂಗ್ಲೀಷ್ನಲ್ಲಿ, ನಮ್ಮ ಇಂಗ್ಲೀಷ್ ಸ್ಟೂಡೆಂಟ್ಸ್ ಬರ್ತಾರಲ್ಲ, ಚೆನ್ನಾಗಿ ಕೌನ್ಸಿಲ್ ಮಾಡ್ತಾರೆ. ವೆರಿ ನೈಸ್. ಬಟ್ ಆರಂಭದಲ್ಲಿ ಎಷ್ಟು ನಿಮಗೆ ಅವಮಾನ ಅನಿಸ್ತಿತ್ತು? ಹೇಳಿದ್ರಿ ನೀವು ಫೀಲ್ಡ್ ವರ್ಕ್ ಮಾಡ್ತಿದ್ದೆ, LIC ಏಜೆಂಟ್ ಆಗಿದೆ ಅಂತ ಹೇಳಿ. ಎಷ್ಟು ಕಷ್ಟ ಅನಿಸ್ತಿತ್ತು ನಿಮಗೆ ಜನರ ಜೊತೆ ಬೆರಿಬೇಕಾದ್ರೆ, ಅವ್ರ ಜೊತೆ ಮಾತನಾಡಬೇಕಾದ್ರೆ? ಮೇಡಮ್, ಬೇರೆಯವ್ರು ಯಾರೇ ಅವಮಾನ ಮಾಡಿದ್ರೆ ನಮ್ಗೆ ಅಷ್ಟೊಂದು ಅನ್ಸಲ್ಲ. ನನ್ನ ತಮ್ಮ ಇರ್ಬೋದು, ನನ್ನ ತಂಗಿ ಇರ್ಬೋದು, ನಮ್ಮ ಅಕ್ಕನ ಮಕ್ಳು ಇರ್ಬೋದು, ನಮ್ಮ ಫ್ಯಾಮಿಲಿಯಲ್ಲೇ ನಮ್ಗೆ ಯಾರಾದರೂ ಅವಮಾನ ಮಾಡಿದ್ರೆ ಇಂಗ್ಲೀಷ್ ಬರಲ್ಲ ಅಂದ ತಕ್ಷಣ ಆಗ ನಮ್ಮ ಫೀಲಿಂಗ್ ತುಂಬಾ ಆಗ್ಬಿಡುತ್ತೆ. ಎಲ್ಲೋ ಕೆಲಸ ಮಾಡೋ ಕಡೆ ಇನ್ನೊಂದು ಕಡೆ ನಮ್ಗೆ ಯಾರಾದರೂ ಏನಾದರೂ ಅವಮಾನ ಮಾಡಿದ್ರೆ ಅಷ್ಟು ನಮ್ಗೆ ಅನ್ಸೋದಿಲ್ಲ. ನಮ್ಮವರೇ ಯಾರಾದರೂ ನಮ್ಮನ್ನು ಟೀಕೆ ಮಾಡಿಬಿಟ್ರೆ ನಮ್ಗೆ ಇನ್ನೂ ಮೈಂಡ್ಗೆ ಏನೋ ಆಗ್ಬಿಡುತ್ತೆ. ಅದು ನನಗೆ ಅಲ್ಲಿ ನನ್ನ ಫ್ಯಾಮಿಲಿಯಲ್ಲೇ ನನಗೆ ಆಗಿದ್ದು. ಎಲ್ಲಾದರೂ ತುಂಬ ಡಿಪ್ರೆಷನ್ ಇದೆಯಾ? ಹೌದು, ಯಾಕಂದ್ರೆ ನಮ್ಮ ದೇವನಹಳ್ಳಿ ಇವಾಗ ಬಂದು ಡೆವಲಪ್ಮೆಂಟ್ ಆಗ್ತಾ ಇದೆ. ದೇವನಹಳ್ಳಿ IT ಬರ್ತಾ ಇದೆ, ಅಲ್ಲೆಲ್ಲ ಏನು ಬರ್ತಾ ಇದೆ ಅಂದರೆ ದುಡ್ಡು ಜಾಸ್ತಿ ಇದೆ. ಸೊ ಅಂಥವ್ರ ಜನ ಏನಾದರೂ ಎಲ್ಲ ಸ್ಟ್ಯಾಂಡರ್ಡ್ ನೋಡಿದ್ರು. ಹೌದು, ಎಲ್ಲ ಇವಾಗಿನ ಮಕ್ಕಳು, ಓದೋ ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಂ ಸೇರಿಸ್ತಾ ಇದ್ದಾರೆ. ಯಾರೂ ಕನ್ನಡ ಮೀಡಿಯಂ ಆದರೂ ಇನ್ನೊಂದೆಲ್ಲ ಸೇರಿಸ್ತಾ ಇಲ್ಲ. 1 ಲಕ್ಷ ಆಗ್ಬೋದು, 2 ಲಕ್ಷ ಆಗ್ಬೋದು ಇಂಗ್ಲೀಷ್ ಮೀಡಿಯಂ ಸೇರಿಸಿ. ಇವಾಗ ಹೇಗಾಗಿದೆ ಅಂತಂದ್ರೆ, ಪ್ರಕೃತಿ ಸರ್, 5ನೇ ಕ್ಲಾಸ್ ಮಕ್ಕಳ ಜೊತೆ ಮಾತಾಡೋಕ್ಕಾಗಲ್ಲ ದೊಡ್ಡವರು. ಯಾಕಂದ್ರೆ ಮಕ್ಕಳು ಅಂತ ಮಕ್ಕಳಿಗೆ ಅಂತ ಎಜುಕೇಶನ್ ಕೊಡಿಸ್ತಾ ಇದಾರೆ. ಯಾಕಂದ್ರೆ ಈಗ ಬೇಕೇ ಬೇಕು, ಈಗಿನ ಲೈಫ್ಗೆ ಇಂಗ್ಲೀಷ್ ಬೇಕೇ ಬೇಕು. ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೇ ಆಂಗ್ಲ ಭಾಷೆ ಶಾಲೆಗಳಿಗೆ ಸೇರಿಸುವಂತ. ನನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಮಗಳು, ಅವಳು ನನಗೆ ವಾಟ್ಸ್ಆ್ಯಪ್ ಅಲ್ಲಿ ವೆನ್ ಆರ್ ಯು ಕಮಿಂಗ್ ಹೋಮ್ ಪಪ್ಪ ಅಂತಾಳೆ. ಸುರೇಶ್ ಅವ್ರ ಮಗಳು ವಾಟ್ಸ್ಆ್ಯಪ್ ಅಲ್ಲಿ ಮಾತಾಡ್ತಾರೆ. ಈಗಿನ ಕಾಲದಲ್ಲಿ ಮಕ್ಕಳು ಇವಾಗ ಫೇಸ್ಬುಕ್, ವಾಟ್ಸ್ಆಪ್ ಜೊತೆ ಜೊತೆಗೆ ಹುಡ್ತಿದ್ದಾರೆ ಅಂತ ಅನ್ಬೇಕು. ಅಷ್ಟು ಅಪ್ಗ್ರೇಡ್ ಆಗಿ. ಆದ್ರೆ ಒಂದು ಒಂದು ತುಂಬಾ ಪಾಸಿಟಿವ್ ಇದೆ, ಯಾರಿಗೆ ಇಂಗ್ಲಿಷ್ ಅಲ್ಲಿ ಹೆದರಿಕೆ ಇದೆಯೋ, ಥ್ಯಾಂಕ್ಸ್ ಟು ಫೇಸ್ಬುಕ್, ಥ್ಯಾಂಕ್ಸ್ ಟು ವಾಟ್ಸ್ಆ್ಯಪ್, ತುಂಬಾ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಒಂದು ಫ್ಯಾಮಿಲಿ ಗ್ರೂಪ್ ಅಲ್ಲಿ ಇರ್ತಾರೆ, ಒಂದು ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಇರ್ತಾರೆ, ಅವರು ಮೆಸೇಜಸ್ ಕಳಿಸಿದಾಗ ಇವರು ಓದ್ತಾರೆ, ಒಂದು ಒಂದ್ ವರ್ಡ್ ಅಲ್ಲಿ ಉತ್ತರ ಕೊಡ್ತಾರೆ. ಸೊ ಅದರಿಂದ ಅವ್ರ ಇಂಗ್ಲಿಷ್ ನಾಲೆಜು ಸ್ವಲ್ಪ ಜಾಸ್ತಿನೇ ಇಂಪ್ರೂವ್ ಆಗ್ತಾ ಇದೆ. ಅದ್ರ ಮಧ್ಯೆ ನಾವು ಹೇಳ್ತಾ ಇರ್ತೀವಲ್ವಾ, ಈ ಶಾರ್ಟ್ ಕಟ್ ಬೇಡ, ಎಸ್ ಅನ್ನೋದಕ್ಕೆ ಬರೀ ಎಸ್ ಸಿಂಬಲ್ ಹಾಕೋದು, ಅದನ್ನ ಎಲಾಬ್ರೇಟ್ ಮಾಡಿ YES ಅಂತ, ಥ್ಯಾಂಕ್ಸ್ಗೆ THX ಅಂತ ಬರೀತಾರೆ, ಅದನ್ನ ಎಲಾಬ್ರೇಟ್ ಮಾಡಿ ಹಂಗೆ ವಾಟ್ ಎವರ್ ಪಾಸಿಬಲ್ ಬಿಲ್ಡ್ ಮಾಡ್ಕೋಬಹುದು ಸ್ಲೋ ಆಗಿ. ಓಕೆ, ನಿಮ್ಮೆಲ್ಲರ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಇಂಗ್ಲೀಷ್ ಅನ್ನುವಂಥದ್ದು ಕಬ್ಬಿಣದ ಕಡಲೆ ಖಂಡಿತವಾಗೂ ಅಲ್ವೇ ಅಲ್ಲ. ಯಾಕಂದರೆ ನಾವು ನೋಡಬೇಕು, ನೋಡ್ತೀವಿ ಈಗಿನ ಕಾಲದಲ್ಲಿ ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ, ಎಷ್ಟು ಅಪ್ಗ್ರೇಡ್ ಆಗಿದ್ದೀವಿ. ಅಂಥದ್ರಲ್ಲಿ ಇಂಗ್ಲೀಷ್ ಕಲಿಯೋದು ಕೂಡ ಕಷ್ಟ ಸಾಧ್ಯನಾ? ಖಂಡಿತವಾಗ್ಲೂ ಅಲ್ವೇ ಅಲ್ಲ. ಕಲಿಬಹುದು, ಆದರೆ ಪ್ರಯತ್ನ ತುಂಬ ಮುಖ್ಯ. ಯಾರ ಬಳಿ ಕಲಿತೀವಿ, ಹೇಗೆ ಕಲಿತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿಯೇ ಪ್ರಕೃತಿ ಎನ್ ಬನ್ವಾಸಿ ಅವರು ಎಲ್ಲರಿಗೂ ಕೂಡ ಇಂಗ್ಲೀಷನ್ನು ತುಂಬ ಈಸಿ ವೇನಲ್ಲಿ ಕಲಿಸುವಂತಹ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಯಾವ ರೀತಿಯಾದಂತಹ ಟ್ರೈನಿಂಗನ್ನು ಅವರು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ಚಿಕ್ಕದೊಂದು ಬ್ರೇಕ್ನ ಬಳಿಕ. ಬನವಾಸಿ ಇಂಗ್ಲಿಷ್ ಕ್ಲಾಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಪ್ರಕೃತಿ ಎನ್ ಬನವಾಸಿ ಅವರೇ, ಇವರಿಬ್ರು ಮಾತಾಡಿದ್ದನ್ನು ಕೂಡ ಕೇಳಿದ್ವಿ, ತುಂಬಾ ಈಸಿಯಾಗಿ ಹೇಳ್ಕೊಟ್ರು ನಮಗೆ ಸರ್. ಮೊದಲು ಕಾನ್ಫಿಡೆನ್ಸ್ನ ತುಂಬಿದ್ರು ಅಂತ ಹೇಳಿದ್ರು, ಜೊತೆಗೆ ಸುರೇಶ್ ಅವರು ಕೂಡ ಹೇಳಿದ್ರು ಒಂದು 10 ನಿಮಿಷ ಪ್ರತಿದಿನ ಅವ್ರ ಜೊತೆ ಮಾತಾಡಿದ್ರೆ ಸಾಕು, ನಾವು ಇಂಗ್ಲಿಷ್ ತಾನಾಗ್ ತಾನೇ ಕಲ್ತ್ಕೊಂಡ್ಬಿಡ್ತೀವಿ ಅಂತೇಳಿ. ಅಂದ್ರೆ ಎಷ್ಟು ಈಸಿಯಾಗಿ ನೀವು ಹೇಳ್ಕೊಡ್ತಿದ್ದೀರಿ, ಯಾವ ವೇ ಅನ್ನ ಫಾಲೋ ಮಾಡ್ತಿದ್ದೀರಿ, ನಿಮ್ ಮೆಥಡ್ ಆದ್ರೂ ಏನ್ ಸರ್? ವೆರಿ ಸಿಂಪಲ್ ಮ್ಯಾಮ್. ಈಗ ಇಂಗ್ಲಿಷ್ ಕಲಿಬೇಕು ಅನ್ನೋ ಯೋಚನೆ ಇರುತ್ತಲ್ಲ, ಅವ್ರಿಗೆ ನಾವು ABCD ಇಂದ ಶುರು ಮಾಡೋದು ಬೇಡ. ಅವ್ರಿಗೆ ಆಗ್ಲೇ 80% ಇಂಗ್ಲಿಷ್ ಬರುತ್ತೆ, ಬೇರೆಯವ್ರು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಅರ್ಥ ಆಗುತ್ತೆ. ರೀಡಿಂಗ್ ರೈಟಿಂಗ್ ಮ್ಯಾನೇಜ್ ಮಾಡ್ತಾರೆ, ಶಾರ್ಟ್ ಸಿಂಪಲ್ ಸೆಂಟೆನ್ಸಸ್ ಮಾಡ್ತಾರೆ. ಇವಾಗ ಯಾರು ಪ್ರಶ್ನೆ ಕೇಳಿದ್ರೆ ವಾಟ್ ಇಸ್ ಯುವರ್ ನೇಮ್ ಅಂತ ಹೇಳ್ಬಿಡ್ತೀರಾ ಒಂದ್ ಪದದಲ್ಲಿ. ಹಾಗೂ ನಿಮಗೆ ಮದರ್ ಟಂಗ್ ಅಲ್ಲಿ ಸಾಕಷ್ಟು ಪದ ಇಂಗ್ಲಿಷ್ ನಲ್ಲಿ ಹೇಳ್ತೀರಾ. ಫ್ರಿಡ್ಜ್ ನಿಂದ ಐಸ್ ತೆಗೆದು ಜ್ಯೂಸ್ ಜೊತೆ ಗ್ಲಾಸ್ ನಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಗೆಸ್ಟ್ ಗೆ ಸರ್ವ್ ಮಾಡು, ಇಷ್ಟ ಹೇಳಿದಾಗ ಗೆಸ್ಟ್ ಕನ್ನಡ ಬರದೇ ಇದ್ರು ಜ್ಯೂಸ್ ಬರತ್ತೆ ಕೂತ್ಕೊಳ್ಳೋಣ ಅಂತಾನೆ ಅವನು. ಕರೆಕ್ಟ್. ಅದೇ ತರ ನೀವು ಬಸ್ ಕಂಡಕ್ಟರ್ ಟಿಕೆಟ್ ಕೊಟ್ಟ ಅಂತೀರಾ. ಇಲ್ಲಿ ನಾನ್ ಮಾಡೋ ಕೆಲಸ ಕೊಟ್ಟ ಅನ್ನೋದನ್ನ ಇಸ್ ಗಿವಿಂಗ್, ವಾಸ್ ಗಿವಿಂಗ್, ವಿಲ್ ಗಿವ್, ವಿಲ್ ಬಿ ಗಿವಿಂಗ್, ಹ್ಯಾಸ್ ಗಿವನ್ ಅಷ್ಟು ತೋರಿಸ್ಕೊಡ್ಬೇಕು ಅಷ್ಟೇ, ಮಿಕ್ಕಿದೆಲ್ಲ ನಿಮ್ಗೆ ಬರುತ್ತೆ. ದೊಡ್ಡ ದೊಡ್ಡ ಪದಗಳು ಎಲ್ಲಾರ್ಗು ಬರುತ್ತೆ. ಆದ್ರೆ ಇಂಗ್ಲಿಷ್ ನಲ್ಲಿ ಕಷ್ಟ ಆಗ್ತಿರೋದೇನು, ಯಾರಿಗೆ ಇಂಗ್ಲಿಷ್ ಬರಲ್ವೋ ಅವ್ರಿಗೆ ನಾನು ಫ್ರಾಂಕ್ ಆಗಿ ಹೇಳ್ಬಿಡ್ತೀನಿ, ಎಲ್ಲಾ ಬಿಟ್ಬಿಡಿ, 20 ಪದ ಕಲೀರಿ ಸಾಕು. 20 ಪದನ ನಿಮ್ದು ಮಾಡ್ಕೊಳ್ಳಿ. ಇಸ್, ಆಮ್, ಆರ್, ವಾಸ್, ವೇರ್, ವಿಲ್, ಶಲ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಡೂ, ಡಸ್, ಡಿಡ್, ಮೇ, ಮಸ್ಟ್, ಮೈಟ್, ವುಡ್, ಕುಡ್, ಶುಡ್, ಕ್ಯಾನ್. ಈ 20 ಪದ ಕಲೀರಿ. ನಾನು ಚಾಲೆಂಜ್ ಕಟ್ತೀನಿ, ಯಾಕೆ ಅವರು 6 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲ್ಲ? ಇಸ್ ಅಂದರೆ ಏನು ನಿಮ್ಮ ಪ್ರಕಾರ? ಏನು ಹೇಳಿ ಮ್ಯಾಮ್. ಆಮ್ ಅಂದರೆ ಏನು ನಿಮ್ಮ ಪ್ರಕಾರ ಹೇಳಿ ಮ್ಯಾಮ್.
ನಾನು ಅಂತ ಹೇಳ್ತೀರಾ. ಇದೇ ನಾವೆಲ್ಲರೂ ಮಾಡೋ ತಪ್ಪಿದೆ. ಐ ಅಂದ್ರೆ ನಾನು, ಆಮ್ ಅಂದ್ರೆ ಈಗ ಇದ್ದೀನಿ. ಈಗ ಇದು ಅರ್ಥ ಮಾಡ್ಕೊಂಡಿರಲ್ಲ. ಈಗ ಗೋಯಿಂಗ್ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಇಂಗ್ಲಿಷ್ ಟೀಚರ್ಸ್ ಕೂಡ ಹೇಳ್ತಾರೆ, ಅದು ತಪ್ಪು. ಗೋಯಿಂಗ್ ಅನ್ನೋದು ಕಾಲ ತೋರಿಸಲ್ಲ. ಗೋಯಿಂಗ್ ಅನ್ನೋದು ಬರೀ ಕೆಲಸ ನಡೆಯುವ ರೂಪ ತೋರಿಸುತ್ತೆ. ಇಷ್ಟು ತೋರಿಸ್ಕೊಟ್ಬಿಟ್ರೆ ಐ ಆಮ್ ಗೋಯಿಂಗ್, ನಾನು ಈಗ ಹೋಗ್ತಾ ಇದ್ದೀನಿ. ಐ ವಾಸ್ ಗೋಯಿಂಗ್, ನಾನು ಮುಂಚೆ ಹೋಗ್ತಿದ್ದೆ. ಐ ವಿಲ್ ಬಿ ಗೋಯಿಂಗ್, ನಾನು ಆಮೇಲೆ ಹೋಗ್ತಾ ಇರ್ತೀನಿ. ಈ ಡಿಫ್ರೆನ್ಸ್ ಗೊತ್ತಾದಾಗ ಸರ್ ಈಗ ನನಗೆ ನ್ಯೂಸ್ ಪೇಪರ್ ಓದೋದು ಅರ್ಥ ಆಗೋಗ್ಬಿಡ್ತು. ಇಸ್, ಆಮ್, ಆರ್, ವಾಸ್, ವೇರ್, ವಿಲ್, ಶೆಲ್, ಈ ಪದಗಳನ್ನ ಕಲೀರಿ, ಇನ್ನೇನೂ ಬೇಡ. ಇಷ್ಟು ಕಲ್ತು ಬಿಟ್ರೆ ನಿಮ್ಮ ಇಂಗ್ಲಿಷು 60-70% ಇಂಪ್ರೂವ್ ಆಗುತ್ತೆ, ಆ ಗ್ಯಾರಂಟಿ ಕೊಡ್ತೀನಿ. ಸಿಂಪಲ್ ಮೆಥಡ್ ಅಷ್ಟೇ. ಈ ತರ ಫಾಲೋ ಅಪ್ ಮಾಡ್ತೀವಿ ಮ್ಯಾಮ್. ನಾ ಹೇಳಿದ್ನಲ್ಲ ಆವಾಗಲೇ, ಎ ಆನಂದ ತೋರಿಸ್ಕೊಡ್ತೀವಿ. ಹಾಗೂ ದೊಡ್ಡ ದೊಡ್ಡ ವಾಕ್ಯನ ಹೆಂಗ್ ಮಾಡೋದು? ಐ ಆಮ್ ಗೋಯಿಂಗ್ ವಿತ್ ಮೈ ಮದರ್, ಐ ಆಮ್ ಗೋಯಿಂಗ್ ಎಟ್ 5 o'clock, ಐ ಆಮ್ ಗೋಯಿಂಗ್ ಟು ದ ಬಸ್ ಸ್ಟ್ಯಾಂಡ್, ಐ ಆಮ್ ಗೋಯಿಂಗ್ ಟು ಬೈ ವೆಜಿಟೇಬಲ್ಸ್. ಈ ತರ ಚಿಕ್ಕ ಚಿಕ್ಕದಾಗ ಶುರು ಮಾಡ್ತೀವಿ, ಬರ್ತಾ ಬರ್ತಾ ದೊಡ್ಡದು ಮಾಡ್ತೀವಿ. ಒಂದಿನ ಏನ್ ಮಾಡ್ತಾರೆ ಗೊತ್ತಾ ಸ್ಟೂಡೆಂಟ್, 2 ವಾರ ಆದ್ಮೇಲೆ ಐ ಆಮ್ ಗೋಯಿಂಗ್ ಟು ದ ಮಲ್ಲೇಶ್ವರ ಮಾರ್ಕೆಟ್ ವಿತ್ ಮೈ ಮದರ್ ಎಟ್ 5:30 ಆನ್ ದ ಬೈಕ್ ಟು ಬೈ ವೆಜಿಟೇಬಲ್ಸ್, ಫ್ರೂಟ್ಸ್, ಆಯಿಲ್, ಮಿಲ್ಕ್ ಅಂಡ್ ಗ್ರಾಸರೀಸ್. ಹಿಂಗ್ ಹೇಳಿದಾಗ ಸರ್ ನಾನಾ ಇಷ್ಟ ಹೇಳಿದ್ದು ಅಂತಾರೆ. ವೆರಿ ನೈಸ್. ಓಕೆ, ಅದ್ರ ಜೊತೆಗೆ ಸರ್ ಈಗ ನಾವು ನೋಡ್ತೀವಿ, ಈಗ ಮಕ್ಕಳು ಫಾರಿನ್ ಅಲ್ಲಿ ಇರ್ತಾರೆ, ಅಲ್ಲಿ ಜಾಬ್ ಮಾಡ್ತಿರ್ತಾರೆ, ಅಪ್ಪ ಅಮ್ಮ ಹೋಗ್ಬೇಕಿರತ್ತೆ, ಅಥವಾ ಯಾರೋ ಫಾರಿನ್ ಅಲ್ಲಿ ವರ್ಕ್ ಮಾಡ್ತಾ ಇರೋರು ಇಲ್ಲಿ ಹುಡುಗಿನ ಮದ್ವೆ ಆಗಿರ್ತಾರೆ, ಅಂದ್ರೆ ಇಲ್ಲಿ 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 ಅವರು, ಸೊ ಅವ್ರಿಗೆಲ್ಲ 2 months ಅಲ್ಲಿ ಇಂಗ್ಲಿಷ್ ಕಲಿಬೇಕಾಗಿರುತ್ತೆ. ಸೊ ಅವ್ರಿಗೆಲ್ಲ ಹೇಗ್ ಕಲಿಸ್ತೀರಿ ಅಷ್ಟು ಶಾರ್ಟ್ ಪೀರಿಯಡ್? ನನಗೆ 2 months ಬೇಡ, ನಂಗೆ 20 hours ಸಾಕು. 20 hours 20 hours ನನ್ನ ಜೊತೆ ಕೂತ್ಕೊಳ್ಳಿ, ಖಂಡಿತ ಕಲಿತಾರೆ ಇಂಗ್ಲಿಷ್. ಯಾಕೆ ಅಂದ್ರೆ ಅವ್ರಿಗೆ ಇವಾಗ ಎಲ್ಲಾವುದು ಇದೆ ಮ್ಯಾಮ್. ಈಗ ನೀವು ಕಾರ್ ಡ್ರೈವಿಂಗ್ ಬರಲ್ಲ ಅಂತ ತಿಳ್ಕೊಳ್ಳಿ, ಇವಾಗ ನಿಮ್ ಕಾರ್ ಡ್ರೈವಿಂಗ್ ಬರಲ್ಲ ಅಂದ್ರೆ ನಾನು ನಿಮ್ಮನ್ನ ಕೂರಿಸ್ಬಿಟ್ಟು ಇದು ಕಾರು, ಇದು ಡೋರು, ಇದು ಸ್ಟೇರಿಂಗ್ ವೀಲ್ ಅಂದ್ರೆ ನೀವು ಏನ್ ಸರ್ ಇದು ಇದೆಲ್ಲ ಗೊತ್ತಿದೆ ಸರ್ ಅಂತೀರಾ. ನಿಮ್ಗೆ ಎಷ್ಟು ಗೊತ್ತಿರತ್ತೆ ಅಂದ್ರೆ ಕಾರ್ ಒಳಗಡೆ ಕೂತ್ಕೊಂಡು ನಾನು ಕೀನ ಹಿಂಗ ಅನ್ಬೇಕು, ಕಾಲೇನೋ ಮಾಡ್ಬೇಕು, ಮುಂದಕ್ಕೆ ಹೋಗತ್ತೆ ಅಂತ. ಸೊ ಅದೇ ಒಂದು ಪೊಸಿಷನ್ ಅಲ್ಲಿ ಇಂಗ್ಲಿಷ್ ಬರ್ದೇ ಇರೋರು ಇದಾರೆ, ಅವ್ರಿಗೆಲ್ಲ ಬರತ್ತೆ, ಆದ್ರೆ ಡ್ಯಾಮ್ ಓಪನ್ ಆಗಿಲ್ಲ ಅಷ್ಟೇ. ಇದು ಇದೆಯಲ್ಲ, ಇದು ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಮನುಷ್ಯ ಭಾಷೆ ಕಲಿಯೋದು ಬುದ್ಧಿಯಿಂದ ಅಲ್ಲ, ಸ್ವಾಭಾವಿಕ ಗುಣದಿಂದ. ಮನುಷ್ಯ ಭಾಷೆ ಕಲಿಯೋದು ಕೇಳಿಸ್ಕೊಂಡು, ವಾತಾವರಣದಲ್ಲ, ಅವನು ಕೇಳಿಸ್ಕೊಂಡು ಕಲಿತಾನೆ, ಮಾತಾಡ್ ಕಲಿಯಲ್ಲ. ಎಷ್ಟೋ ಜನ ಹೇಳ್ತಾರೆ ನೀವು ಕನ್ನಡ ಹೆಂಗ್ ಕಲ್ತ್ರಿ ಅಂತೀನಿ, ಕನ್ನಡದಲ್ಲಿ ನೀವು 100% ಪರ್ಫೆಕ್ಟ್, ಸಾಹಿತ್ಯ ಬೇಡ, ವ್ಯಾಕರಣ ಬಿಟ್ಬಿಡಿ, ಬರೀ ಮಾತಾಡೋದು ಮಾತಾಡೋದು. ನೀವು 1000 ವಾಕ್ಯ ಮಾಡಿದ್ರು 1000ರಲ್ಲಿ ಒಂದು ತಪ್ಪಾಗಲ್ಲ. ಹೇಗೆ? ನೀವು ವ್ಯಾಕರಣದಿಂದ ಕಲೀಲಿಲ್ಲ, ಹಾಗಾದ್ರೆ ನಿಮ್ಗೆ ಈ ನಿಪುಣತೆ ಎಲ್ಲಿಂದ ಬಂತು? ನೀವು ಆ ಮೆಥಡ್ ನ ಫಾಲೋ ಮಾಡ್ತೀವಿ. ವೆರಿ ಟ್ರೂ ಮ್ಯಾಮ್. ನಿಮ್ಗೆ ಗ್ರಾಮರ್ ಬೇಡ, ನಾನು ಇಲ್ಲಿ ತನಕ ಪಾಸ್ಟ್ ಪಾರ್ಟಿಸಿಪಲ್, ಫ್ಯೂಚರ್, ಇದೆಲ್ಲ ಕಾಂಪ್ಲಿಕೇಶನ್ಸ್ ಕೂಡ ಕೆಟ್ಟ ಮಾತುಗಳು ಅಂತ, ಅದೆಲ್ಲ ಬೇಡ ನಿಮ್ಗೆ. ನೀವು ಪಾಸ್ಟ್ ಪಾರ್ಟಿಸಿಪಲ್ ನಾನು ಫಸ್ಟ್ ಪರ್ಸನ್ ಅಲ್ಲಿ ವಿತೌಟ್ ದ ಹೆಲ್ಪ್ ಆಫ್ ಅನ್ ಆಕ್ಸಿಲರಿ ವರ್ಬ್ ಹೆಂಗಾಗ್ತೀನಿ ಅಂತ ಯಾವತ್ತೂ ಕೇಳಲ್ಲ. ಸರ್ ನಾನು ಹೋದೆ ಹೆಂಗ ಹೇಳಿ ಅಂತೀರಾ? ಐ ವೆಂಟ್. ಓಕೆ, ಅದ್ ನನ್ನ ಮೆಥಡ್. ಓಕೆ ಸರ್, ಜೊತೆಗೆ ಯಾರೆಲ್ಲ ನಿಮ್ ಸ್ಟೂಡೆಂಟ್ಸ್ ಆಗಿದ್ದಾರೆ, ಎಲ್ಲೆಲ್ಲಿದ್ದಾರೆ ಆಲ್ ಓವರ್ ವರ್ಲ್ಡ್? ಮ್ಯಾಮ್, ಈಗ ನಾನು ಯೂಟ್ಯೂಬ್ ನಲ್ಲಿ ಕ್ಲಾಸಸ್ ಮಾಡ್ತಾ ಇದ್ದೀನಿ, ಫ್ರೀ ಕ್ಲಾಸಸ್ ಕನ್ನಡಿಗರಿಗೆ. ಮನೇಲಿ ಕೂತ್ಕೊಂಡು ನೀವು ಸುಮ್ಮನೆ ಯೂಟ್ಯೂಬ್ ಹೋಗ್ಬಿಟ್ಟು ಬನ್ವಾಸಿ ಅಂತ ಟೈಪ್ ಮಾಡಿ ಅಥವಾ ಪ್ರಕೃತಿ ಅಂತ ಟೈಪ್ ಮಾಡಲಿ, ಓಕೆ, ಬನ್ವಾಸಿ ಅಂತ ಟೈಪ್ ಮಾಡಿದ್ರೆ ಸಾಕು, ಅವ್ರಿಗೆ ಇಮಿಡಿಯೇಟ್ ಆಗಿ 40 ಪಾಠ ಬರುತ್ತೆ. ಆ 40 ಪಾಠದಲ್ಲಿ ನನ್ನ ಚಾಲೆಂಜ್ ಏನಂದ್ರೆ ನೀವು 2 ಸತಿ 1 ಸತಿ ಆ 40 ಪಾಠ ನೋಡಿ, ಮನೇಲಿ ಕೂತ್ಕೊಂಡು ನೋಡಿ, ಎಲ್ಲೂ ಹೋಗಬೇಡಿ. ಇಂಟರ್ನೆಟ್ ಈಗಿನ ಕಾಲದಲ್ಲಿ ನಿಮ್ಮ ಮೊಬೈಲ್ ಅಲ್ಲೂ ಇದೆ, ಆಮೇಲೆ ಈಗಿನ ಕಾಲದಲ್ಲಿ ವಿಡಿಯೋಸ್ ಎಲ್ಲ ತುಂಬಾ ಫಾಸ್ಟ್ ಆಗಿ ಡೌನ್ಲೋಡ್ ಆಗುತ್ತೆ. ಸೊ ಅದನ್ನ ನೋಡಿ ನೀವು ಸಾಕು, ನಾನು ಚಾಲೆಂಜ್ ಕೊಡ್ತೀನಿ ವಿತೌಟ್ ಫೀಸ್. ಓಕೆ, ನೀವು ಮನೇಲಿ ಕೂತ್ಕೊಂಡು ಯೂಟ್ಯೂಬ್ಗೆ ಹೋಗಿ. ನನಗೆ ಸ್ಟೂಡೆಂಟ್ಸ್ ಎಲ್ಲಿಂದ ಇದ್ದಾರೆ ಅಂದ್ರೆ ಕನ್ನಡಿಗರು, ಬ್ರುನೈ, ಮಲೇಷಿಯಾ, ದುಬೈ, ಅಮೆರಿಕಾ, ಪೂನಾ, ಡೆಲ್ಲಿ, ಬಾಂಬೆ, ಬ್ಯಾಂಗ್ಳೂರ್, ಚೆನ್ನೈ, ನೀವು ಕರ್ನಾಟಕದ ಮೂಲೆ ಮೂಲೆಯಿಂದ. ಸರ್ ನೆನ್ನೆ ಹಾಕಿದ್ರಲ್ಲ ವಿಡಿಯೋ, ಇದರಲ್ಲಿ ನನಗೆ ಬೆಂಗಳೂರಲ್ಲೇ ಇದ್ಕೊಂಡು ಎಲ್ಲರಿಗೂ ಕಲಿಸ್ತೀರಾ? ಹೌದು, ಬೆಂಗಳೂರಿನಲ್ಲೇ ಇದ್ಕೊಂಡು. ಆಮೇಲೆ ಇನ್ನೊಂದೇನಂದ್ರೆ, ನನಗೆ ಮೊನ್ನೆ ಒಬ್ರು ಅಮೆರಿಕಾದಿಂದ ಒಬ್ರು ಲೇಡಿ ಸಿಯಾಟಲಿಂದ ಫೋನ್ ಮಾಡಿದ್ರು. ಅವ್ರು ಫೋನ್ ಮಾಡಿಬಿಟ್ಟು, ಸರ್ ನಾನು ಪಾಠ ನೋಡ್ತಾ ಇದ್ದೀನಿ, ನಂಗೆ ಅರ್ಥ ಆಗ್ತಿದೆ, ನಂಗೆ ಫಾರ್ ಸಿನ್ಸ್ ದೇವರಾಣೆಗೂ ಅರ್ಥ ಆಗ್ತಿಲ್ಲ, ಆ ಫಾರ್ ಅಂದರೆ ಏನು ಸರ್, ಸಿನ್ಸ್ ಅಂದರೆ ಏನು ಅಂತ. ನಾನು ಹೇಳಿದೆ, ಸಿಂಪಲ್ ಮ್ಯಾಮ್, ಸಿನ್ಸ್ ಅಂದರೆ ನೀವು ಆ ಅಂದಿನಿಂದ ಈ ಕ್ಷಣದವರೆಗೆ. ಮೊನ್ನೆಯಿಂದ ಮಳೆ ಬರ್ತಿದೆ, ಇಟ್ ಇಸ್ ರೈನಿಂಗ್ ಸಿನ್ಸ್ ಫ್ರೈಡೇ, ಆ ಥರ ಹೇಳಿ ಅಂತ. ಅವಾಗ ನನಗೆ ಎಕ್ಸ್ಪ್ಲೇನ್ ಮಾಡಿ ಸರ್ ನೀವು ವಿಡಿಯೋಲಿ ಅಂದರು, ಫಾರ್ ಅಂಡ್ ಸಿನ್ಸ್ ವಿಡಿಯೋ ಹಾಕಿದೆ. ಇವಾಗ ನೀವು ನಿಮ್ಮ ಯೋಚನೆ ಏನಿದೆಯೋ ಅದನ್ನು ನೀವು ನನಗೆ ಹೇಳಿದ್ರೆ, ಫೋನ್ ಮಾಡಿಬಿಟ್ಟು ತಿಳಿಸ್ಬಿಟ್ರೆ, ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕ್ತೀನಿ, ನನಗೇನಿಲ್ಲ, ಆದರೆ ನನಗೊಂದು ಸ್ವಲ್ಪ ಟೈಮ್ ಕೊಡಿ. ವೆರಿ ನೈಸ್ ಸರ್, ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಎಷ್ಟೊಂದು ಜನ ಇದ್ದಾರೆ ಸರ್, ನಾನು ಮೊದಲೇ ಹೇಳಿದ್ರೆ ತುಂಬಾ ಜನ ಇದ್ದಾರೆ, ಅವ್ರಿಗೆ ಎಲ್ಲಿ ಹೋಗಿ ಕಲಿಬೇಕು, ನಾವು ಕಲಿಬೇಕು ಅಂತ ಇರುತ್ತೆ, ಆಸಕ್ತಿ ಇರುತ್ತೆ, ಎಲ್ಲಿ ಹೋಗಿ ಕಲಿಬೇಕು, ಯಾವೇನಲ್ಲಿ ಕಲಿಬೇಕು ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ. ಆಮೇಲೆ ಅವ್ರಿಗೆ ಈ ತರ ಫ್ರೀ ಕ್ಲಾಸಸ್ ಇದೆ, ಮನೇಲಿ ಕೂತ್ಕೊಂಡು ಕಲಿಬೇಕು ಅನ್ನೋದು ಗೊತ್ತಿರಲ್ಲ. ಅದಕ್ಕೆ ನಾನು ಸಮಯ ಟಿವಿಗೆ ನಿಮ್ಗೆ ಎಲ್ಲರಿಗೂ
ಥ್ಯಾಂಕ್ಸ್ ಹೇಳೋದು ಏನಕ್ಕೆ ಅಂದ್ರೆ, ಇದು ಒಂದು ಕಾರ್ಯಕ್ರಮದಿಂದ ನೀವು ಲಕ್ಷಾಂತರ ಜನಕ್ಕೆ ಹೆಲ್ಪ್ ಮಾಡ್ತಾಯಿದ್ದೀರಿ. ಹೆಲ್ಪ್ ಆಗುತ್ತೆ ಸರ್. ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ ಸರ್. ಸುರೇಶ್ ಅವರೇ, ಟ್ರಾವೆಲ್ ಕನ್ಸಲ್ಟೆಂಟ್. ಇನ್ನೊಂದು ಹೇಳ್ತೀನಿ, ಸಾರಿ. ರೀಸೆಂಟ್ ಆಗಿ ಹೀಗೆ ಕಾಲ್ ಮಿ ಸುರೇಶ್, ನಾನು ಅರ್ಜೆಂಟ್ ಆಗಿ ಕೋಝಿಕೋಡ್ ಹೋಗ್ಬೇಕು ಅಂತ ಒಂದು ಟ್ರೈನಿಂಗ್ ಇತ್ತು ಅವ್ರಿಗೆ. ಸೊ ಯು ವಾಂಟೆಡ್ ಟು ಗೋ ಟೂ ಡೇಸ್ ಒನ್ ಕಂಪನಿ ಇನ್ ಕೇರಳ ಟು ಟ್ರೈನ್ ಇನ್ ಸ್ಪೀಕಿಂಗ್ ಇಂಗ್ಲಿಷ್ ಅಬೌಟ್ 50-100 students. ಹಂಡ್ರೆಡ್ ಸ್ಟೂಡೆಂಟ್ ಸರ್. ಹಿ ವೆಂಟ್ ದೇರ್ ಟೂ ಡೇಸ್, ಹಿ ಫಿನಿಶ್ ದ ಪ್ರೋಗ್ರಾಮ್ ಇನ್ ಕೇರಳ. Only two days seminar. He finished and he made them learn English and he came back. I know about this because personally I handled it. ನಾನು ಬೆಳ್ಳಾರಿ, ಬಾಗಲಕೋಟೆ, ಹಾಸನ, ಚಿಕ್ಕಮಂಗ್ಳೂರ್, ಆಮೇಲೆ ಮೈಸೂರ್, ಆಮೇಲೆ ಎಲ್ಲಾ ಕಡೆ ಹೋಗ್ತೀನಿ. ಹೋಗ್ಬಿಟ್ಟು ಎರಡೇ ದಿನ ಕಾಲೇಜಸ್ ನನ್ನನ್ನು ಕರೀತಾರೆ. ಬೆಳಗ್ಗೆ ಹೋಗಿ 8 ಗಂಟೆಗೆ ಶುರು ಮಾಡಿದ್ರೆ ನಾನು ಟ್ರೈನ್ ಬಿಡೋ ತನಕ ಸಂಜೆ 7 ಗಂಟೆ ತನಕ ಕಂಟಿನ್ಯೂಸ್ ಪಾಠ ಮಾಡ್ತೀನಿ. 600 ಜನ ಸ್ಟೂಡೆಂಟ್ಸ್ ಕೂತ್ಕೊಳ್ತಾರೆ. ಅವ್ರಿಗೆ ಏನು ಬೇಕು ಇಂಟರ್ವ್ಯೂಗೆ, ಇವಾಗ ಕೆಲ್ಸಕ್ಕೆ ಹೊರಡ್ತಾ ಇದ್ದಾರೆ, ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಮಾತಾಡ್ತೀನಿ. ಅವರು ಸಾರ್ವಜನಿಕರಿಗೂ ಬಿಡ್ತಾರೆ. ಎಷ್ಟೋ ಜನ ಕಾಲೇಜಸ್ ಆಲ್ ಓವರ್ ಕರ್ನಾಟಕ ನನಗೆ ಇನ್ವೈಟ್ ಮಾಡ್ತಾರೆ. ನಾನು ಎರಡೇ ದಿನ ಹೋಗ್ತೀನಿ. 16 hours ಅಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಕಂಪ್ಲೀಟ್ ಮೆಥಡ್ನ ಮುಗಿಸ್ಬಿಟ್ಟು ಬರ್ತೀನಿ. ಓನ್ಲಿ 16 hours. ಅಂದ್ರೆ ಆಮೇಲೆ ಪಾಪ 600 ಜನ ಬ್ರೇಕ್ ಕೂಡ ಕೇಳಲ್ಲ. ಅವ್ರೇನ್ ಮಾಡ್ತಾರೆ, ಒಂದು 4 ಜನ ಹೋಗ್ಬಿಟ್ಟು ಇಡ್ಲಿ ಇಡ್ಲಿ ತರ್ತಾರೆ ಅಥವಾ ಬಂದ್ ತರ್ತಾರೆ. ಎಲ್ಲರೂ ಕೂತ್ಕೊಂಡು ಅಲ್ಲೇ ತಿನ್ಕೊಂಡು ಕಲಿತಾರೆ. ಆತರ ಹೇಳಿದ್ನಲ್ವಾ, ಈ ಪ್ರಕೃತಿ ಸ್ಟಾರ್ಟ್ ಮಾಡಿದ್ರೆ ನೋಬಡಿ ಯಾರು ಬಿಟ್ಟೋಗಕ್ ಮನ್ಸೇ ಬರಲ್ಲ. ಹಂಗೆ ಇವಾಗ ಈ ಸರೌಂಡಿಂಗ್ ಬ್ಯಾಂಗ್ಳೂರ್ ಕಾಲೇಜಸ್ ಅಲ್ಲಿ ಕೂಡ ಈ ನಡುವೆ ಯೂತ್ಗೆ ತುಂಬಾನೇ ಕಷ್ಟ ಆಗ್ತಾ ಇದೆ ಇಂಗ್ಲಿಷ್. ಯಾಕೆಂದ್ರೆ ಸಿಲೆಬಸ್ ಆರ್ ವೆರಿ ವೆರಿ ಜಾಸ್ತಿ ಆಗ್ತಾ ಇದೆ. ಪ್ಲಸ್ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ದೇರ್ ಇಸ್ ನೋ ಪ್ರಾಪರ್ ಟೀಚರ್. ಮೋಸ್ಟ್ ಆಫ್ ದ ಟೈಮ್ ಇವರು ಟ್ಯೂಷನ್ಸ್ ತೊಗೊಂತಾರೆ, ಅದು ತೊಗೊಂತಾರೆ, ಇದು ತೊಗೊಂತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಎಕ್ಸಾಮಿನೇಷನ್ಸ್ ಎಷ್ಟೋ ಜನ ಹ್ಯಾವ್ ಬ್ಯಾಕ್ಡ್ ಆಫ್. ನನಗೆ ನೋ, ಐ ಆಮ್ ನಾಟ್ ಏಬಲ್ ಟು ಡೂ ದಿಸ್. ನಾನು ನಮ್ಮ ತಂದೆ ಬಿಸ್ನೆಸ್ ಅಲ್ಲಿ ಡಿಸೈಡ್ ಮಾಡ್ಬಿಟ್ಟು ಅದು ಪ್ರಾಬ್ಲಮ್ ಆಗ್ತಾ ಇದೆ. ನಮ್ಗೂ ಇದೊಂದು ಶಾಪ ಅನ್ನೋ ರೀತಿ ಅವ್ರು ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಬರೀ ಇಂಡಿಯನ್ಸ್ ಗಲ್ಲ, ಆಲ್ ಓವರ್ ದ ವರ್ಲ್ಡ್ ಇಂದ ಸ್ಟೂಡೆಂಟ್ಸ್ ಬರ್ತಾರೆ. ನಾನು ಇವಾಗ ಒಂದು ಕಾಲೇಜ್ ಅಲ್ಲಿ ಆಚಾರ್ಯ ಪಾಲಿಟೆಕ್ನಿಕ್ ಕಾಲೇಜ್ ಅಂತ, ಅದು ಹೆಸರುಘಟ್ಟಲ್ಲಿದೆ. ಅಲ್ಲಿ 90 countries ಇಂದ ಸ್ಟೂಡೆಂಟ್ಸ್ ಬರ್ತಾರೆ. ಅವ್ರಿಗೆಲ್ಲಾರ್ಗೂ ನಾವು ಇಂಗ್ಲಿಷ್ ಕಲಿಸ್ತೀವಿ. ಯಾವ ತರ ಕಲಿಸ್ಬೇಕು ಅಂದ್ರೆ, ಅದು ನಾವು ಕೇಂಬ್ರಿಡ್ಜ್ ಕೋರ್ಸ್ ಮಾಡಕ್ಕಾಗಲ್ಲ. ಇವಾಗ ನಾವು BBC ಕೋರ್ಸಸ್ ಇರುತ್ತೆ, ಅದು ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಅವ್ರೆಲ್ಲಾರ್ಗೂ, ಇವಾಗ ಅಮೆರಿಕಾ ಅಲ್ಲಿ ನಿಮ್ಗೆ ಇಂಗ್ಲಿಷ್ ಬರಲ್ಲ ಅಂದ್ರೆ ಆಗ ನೀವು ಚೆನ್ನಾಗಿ ಮಾತಾಡ್ತೀರಾ, ಬರೆಯಕ್ ಬರಲ್ಲ ಅಂತ, ಅದು ಇಲ್ಲಿಟ್ರೆಸಿ ಅರ್ಥ. ಆದ್ರೆ ಇಂಡಿಯಾ ಅಲ್ಲಿ ಇಲ್ಲಿಟ್ರೆಸಿ ಅಂದ್ರೆ ಏನು, ಇನ್ ಇಂಗ್ಲಿಷ್ ಇಲ್ಲಿಟ್ರೆಸಿ ಅರ್ಥ ಏನು, ಮಾತಾಡಕ್ಕೆ ಬರಲ್ಲ ಅವ್ರಿಗೆ, ವಾಕ್ಯ ಮಾಡೋದು ಕಷ್ಟ ಆಗ್ತಾ ಇದೆ. ಅಲ್ಲಿಂದ ನಾವು ಶುರು ಮಾಡ್ತೀವಿ. ಇವಾಗ ಒಂದು 20 hours ನೀವು ನಮ್ಮ ಜೊತೆ ಕೂತ್ಕೊಂಡ್ರಿ, ನಿಮಗೆ ನಾವೇನು ಮಾಡ್ತೀವಿ, ದಾರಿ ತೋರಿಸ್ಕೊಟ್ಬಿಡ್ತೀವಿ. ನಿಮಗೆ ನಾವು ಸಪೋರ್ಟ್ ಮಾಡಲ್ಲ. ನಿಮ್ಮ ಸ್ಟ್ರೆಂತ್ ಏನು, ನಿಮಗೆ ಪದಗಳು ಗೊತ್ತಿದೆ, ದೊಡ್ಡ ದೊಡ್ಡ ಪದ ಗೊತ್ತಿದೆ. ಕರೆಕ್ಟ್. ಇಂಡಿಯಾಲಿ ಸುಮಾರು 2% ಜನ ಮಾತ್ರ ಇಂಗ್ಲಿಷ್ ಮಾತಾಡೋದು. ಆದ್ರೆ 98% ಪೀಪಲ್ ಇಂಗ್ಲಿಷ್ ಬರುತ್ತೆ. ನಿಮ್ಮ ಮನೇಲಿ TV ಇದೆಯಾ, ಖಂಡಿತ ನಿಮ್ಗೆ ಇಂಗ್ಲಿಷ್ ಬರುತ್ತೆ. ಯಾಕೆ ಅಂದ್ರೆ ಊರಲ್ಲಿರೋ, ಕೂರ್ಗಲ್ಲಿರೋ ನಮ್ಮ ಅಜ್ಜಿ ಕೂಡ ಏನಂತಾರೆ, ಫ್ಯಾನ್ ಆನ್ ಮಾಡು, ಲೈಟ್ ಆಫ್ ಮಾಡು, ಪಂಪ್ ಆನ್ ಆಗಿದ್ಯಾ, ಹಿಂಗೆ ಮಾತಾಡೋದು ಅಲ್ವಾ. ಸೊ ಎಲ್ಲರಿಗೂ ಇಂಗ್ಲಿಷ್ ಬರುತ್ತೆ, ಬಟ್ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಬರಲ್ಲ. ಅಷ್ಟು ನೀವು ಕಲಿತೀರಾ, ಕರೆಕ್ಟ್. ಇನ್ನು ಭಾಸ್ಕರ್, ಎಷ್ಟು ದಿನ ಸರ್ ಹತ್ರ ನೀವು ಟ್ರೈನಿಂಗ್ ತಗೊಂಡ್ರಿ, ಯಾವ ತರ ನಿಮ್ಗೆ ಯೂಸ್ಫುಲ್ ಆಗಿದೆ ಈಗ ಅಟ್ ಪ್ರೆಸೆಂಟ್, ನೀವು ಹಿಂದೆ ಇದ್ದಂತಹ ಸ್ಥಿತಿಗೂ ಈಗಿರೋದಕ್ಕೂ ಎಷ್ಟು ವ್ಯತ್ಯಾಸ ಅಂತ ಅನಿಸ್ತಿದೆ? 8 months ಇಂದ ಸರ್ ಹತ್ರ ಕಲಿತಾ ಇದ್ದೀನಿ. ಫಸ್ಟ್ ನಾನಲ್ಲಿ ಸ್ಟೂಡೆಂಟ್ ಆಗಿ ಕಲಿತೆ, ಡೈಲಿ 1.5 hour ತರ ನಾನು ಸ್ಟೂಡೆಂಟ್ ಆಗಿ 4 months ಕಲಿತೆ. ಅದಾದ್ಮೇಲೆ ಇನ್ 4 months ನಾನು ಅಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನನಗೆ ಹೇಳಬಾರ್ದು ಲೈಫಲ್ಲಿ ನಾನು ಇಷ್ಟು ಮಾತ್ರ ಬರ್ತೀನಿ ಅಂತ, ನಾನು ಇಂಗ್ಲೀಷ್ ಕಲಿತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಊರಲ್ಲಿ ನಾನು ಏನೋ ತೋಟ ಗಿಟ್ಟ ಹೊಲ ಆ ಥರ ಮಾಡ್ಕೊಂಡಿರ್ತಿದ್ದೆ. ಆದರೆ ನಾನು ಯಾವಾಗ ನಾನು ಬೆಂಗಳೂರಿಗೆ ಬಂದೋ, ಬೆಂಗಳೂರಿಗೆ ಬಂದಾಗೂ ನನಗೆ ಈ ಸಂಬಳ ತೊಗೊಂತಾರ ನನಗೆ ಸಾಲ್ತಾ ಇರಲಿಲ್ಲ. ನಾನು ಊರಿಗೆ ಹೋಗ್ಬಿಡೋಣ, ಊರಲ್ಲೇ ಏನಾದರೂ ಮಾಡ್ಕೊಂಡಿರೋಣ ಅನ್ನೋ ನನಗೆ ಎಷ್ಟೋ ಸಲ ಅನಿಸಿತ್ತು. ಆದರೆ ಇಲ್ಲೇ ಇದ್ದಿದ್ದಕ್ಕೆ ನನಗೆ ಇವತ್ತು ಯೂಸ್ ಆಗಿದೆ. ಅಲ್ಲ, ಇಂಗ್ಲೀಷ್ ಮಾತಾಡೋರನ್ನ ನೋಡಿದರೆ ಇವ್ರ ತರ ನಾವು ಒಂದಿನ ಮಾತಾಡ್ತೀವಿ, ಅದು ಈ ಜನ್ಮದಲ್ಲಿ ಸಾಧ್ಯನಾ ಅಂತ ಕೂಡ ಯೋಚನೆ ಮಾಡ್ತಾರೆ. ನೀವು ಒಂದು ಒಳ್ಳೆ ಪದ ಹೇಳಿದ್ರಿ, ಕಬ್ಬಿಣದ ಕಡಲೆ ಅಂತ. ಅದನ್ನ ಉಗಿಯಕ್ಕಾಗಲ್ಲ, ನುಂಗಕ್ಕಾಗಲ್ಲ, ಒದ್ದಾಡ್ತಾರೆ ಜನ. ಆದ್ರೆ ಆ ಒದ್ದಾಟ ಬೇಡ. ಯಾಕೆ ಅಂದ್ರೆ ಸಾಮರ್ಥ್ಯ ಇದೆ, ಸ್ವಾಭಾವಿಕ ಗುಣ ಇದೆ. ಯಾವ ಮಗುನು ನಡೆಯಲ್ಲ ಅಂತ ಕೂತಿಲ್ಲ ಇಲ್ಲಿ ತನಕ. ದೊಡ್ಡವ್ರಿಗೆ ನಮ್ಗೆ ಇದು ನಡೆಯತ್ತಾ ಇಲ್ವಾ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ, ನೆಕ್ಸ್ಟ್ ಹಂತಕ್ಕೆ ಹೋಗತ್ತಾ ಅಂತ. ಬಟ್ ಮಕ್ಕಳಿಗೆ ಸ್ವಾಭಾವಿಕ ಗುಣ ಇರುತ್ತೆ. ಹಂಗೆ ಭಾಷೆನ ಕಲಿಯುವ ಸ್ವಾಭಾವಿಕ ಗುಣ ಎಲ್ಲರಿಗೂ ಇದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಭಾರತೀಯರಿಗೆ, ನಾವು ಭಾಷೆಯಲ್ಲಿ ವಿ ಆರ್ ಎಕ್ಸ್ಪರ್ಟ್ಸ್. ನಾವು ಹುಟ್ಟಿದಾಗ್ಲೇ 3 ಭಾಷೆ ಕಲಿತೀವಿ. ನನಗೆ ಕನ್ನಡ ಬರುತ್ತೆ,
ಪಕ್ಕದಲ್ಲಿ ತಮಿಳು, ಸ್ವಲ್ಪ ತೆಲುಗು, ಹಿಂದಿ, ಮರಾಠಿ ಎಲ್ಲ ಕಲ್ತು. ನಾವು ಇಂಡಿಯನ್ಸ್ ವೈ ಆರ್ ವಿ ಸರ್ವೈವಿಂಗ್ ಆಲ್ ಓವರ್ ದ ವರ್ಲ್ಡ್ ಬಿಕಾಸ್ ವಿ ಆರ್ ಕಮ್ಯುನಿಕೇಶನ್ ಎಕ್ಸ್ಪರ್ಟ್ಸ್. ಅದನ್ನ ನಾವು ಅರ್ಥ ಮಾಡಿಕೊಂಡು ಬರೀ ಒಂದು ಇಂಗ್ಲಿಷ್ ಬರಲ್ಲ ಅಂತ ನಾವು ನಮ್ಮನ್ನೇ ಕೆಳಗೆ ಹಾಕೊಂಡು, ಕನ್ನಡಿಗರಿಗೆ ಏನ್ ಬೇಕು, ಇಂಗ್ಲಿಷ್ ಬೇಡ, ಕಾನ್ಫಿಡೆನ್ಸ್ ಬೇಕು ಕನ್ನಡಿಗರಿಗೆ. ಎಲ್ಲಿ ಬೇಕಾದ್ರೂ ನುಗ್ಗೋ ಛಲ ಇದೆ, ಆದ್ರೆ ಅವ್ರಿಗೆ ಬೇಕಾಗಿರೋದೇನು, ಪರ್ಚೇಸಿಂಗ್ ಪವರ್ ಬೇಕು. ಪರ್ಚೇಸಿಂಗ್ ಪವರ್ ಕನ್ನಡದಲ್ಲೂ ಇದೆ ಇಲ್ಲ ಅಂತಲ್ಲ. ನಾನು ರಾಜ್ಕುಮಾರ್ ಅವರ ಪುಸ್ತಕ ಬರೆದಾಗ ನಾವು ಕನ್ನಡ ಟ್ರಾನ್ಸ್ಲೇಟರ್ಸ್ನ, ಕನ್ನಡ ಡಿ ಟಿ ಪಿ ಅವ್ರನ್ನ ನಾವು ಎಷ್ಟು ಕೊಂಡಾಡ್ತಿದ್ವಿ ಗೊತ್ತಾ? ಯಾಕೆ ಅಂದ್ರೆ ಅವರು ಒಂದು ನಿಪುಣತೆಯಿಂದ ಕೆಲಸ ಮಾಡೋದು ಇನ್ ಯಾರ ಹತ್ರನೂ ಆಗ್ತಿರ್ಲಿಲ್ಲ. ಬಟ್ ಆ ತರ ಕೆಲಸಗಳು ಬಹಳ ಕಮ್ಮಿ ಇದೆ. ಸೊ ನಾವೇನ್ ಮಾಡ್ತೀವಿ, ಇಂಗ್ಲಿಷ್ ನಲ್ಲಿ ಎಲ್ಲಾ ಕಡೆ ಕೆಲಸ ಸಿಗತ್ತೆ. ಅವರು ಇವಾಗ ಹಳೆ ಕಾಲದಲ್ಲಿ ಬಾಗಲಕೋಟೆ, ಬೆಳ್ಳಾರಿ ಮತ್ತೆ ಬೆಂಗಳೂರು ಇಷ್ಟೇ ನಿಮಗೆ ರೆಸ್ಯೂಮೆ ಬರೋದು. ಈಗಿನ ಕಾಲದಲ್ಲಿ ಬೆಂಗಳೂರಿನಲ್ಲಿ ಒಂದು ಕೆಲಸ ಇದೆ ಅಂದ್ರೆ, ನನಗ್ ಗೊತ್ತಿದೆ, ನಾನು ಕಂಪನೀಸ್ ಅಲ್ಲಿ ರೆಕ್ರೂಟ್ಮೆಂಟ್ ಪಾಲಿಸೀಸ್ ಅಲ್ಲಿ ಇರ್ತೀನಿ ನಾನು, ಬ್ರುಸೆಲ್ಸ್ ಇಂದ ಬರುತ್ತೆ, ಬರ್ಮಿಂಗ್ಹ್ಯಾಮ್ ಇಂದ ಬರುತ್ತೆ. ನೀವು ಬೆಂಗಳೂರಿನಲ್ಲಿ ಮಾಡೋ ಕೆಲಸಕ್ಕೆ ಇವಾಗ ಇವ್ರಿಗೆ ಕೊಡೋ ಕೆಲಸಕ್ಕೆ ಅಪ್ಲಿಕೆನ್ಸ್ ಆದೇ ಫ್ರಮ್ ಆಲ್ ಓವರ್ ದ ವರ್ಲ್ಡ್. ಸೊ ಇವ್ರು ಹೇಳೋದೇನು, ಐ ಆಮ್ ಆನ್ ಪಾರ್, ಅವ್ರು ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರೋ ನಾನು ಅಷ್ಟೇ ಚೆನ್ನಾಗಿದ್ದೀನಿ, ಬನ್ನಿ ನನ್ಗೆ ಕೆಲಸ ಕೊಡಿ ಅಂತಾರೆ. ನಾನು ನಿಮ್ಮ ಕಾನ್ಫಿಡೆನ್ಸ್ ಬಂದಿದೆ ಈಗ ತುಂಬಾ. ಏನಾಗ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಕನ್ನಡದವರಿಗೆ, ನಮ್ಮ ಕನ್ನಡದವ್ರಿಗೆ, ನಮ್ಮ ಕನ್ನಡದ ಇದ್ರೊಳಗೇನೆ ಕೆಲಸ ಇಲ್ಲ, ನಮ್ ಇಲ್ಲಿರ್ತಕ್ಕಂತ ಕಂಪನಿ ಇದ್ರೊಳಗೆ ಕೆಲಸ ಇಲ್ಲ. ಏನು ಕೆಲಸ ಮಾಡ್ಬೇಕು ಅಂತ ಇಂಗ್ಲಿಷ್ ಬರ್ಲೇಬೇಕು. ಎಲ್ಲಾದ್ರೂ ಒಂದ್ ಕಡೆ ರಿಸೆಪ್ಷನಿಸ್ಟ್ ಆಗಿ ವರ್ಕ್ ಮಾಡ್ತೀವಿ ಅಂದ್ರೆ ಇಂಗ್ಲಿಷ್ ಬರ್ಲೇಬೇಕು. ಹಲೋ ಅನ್ನಕ್ಕೂ ಮ್ಯಾಮ್ ನೀವ್ ಹೇಳ್ದಂಗೆ ಇವಾಗ ಏನು ಬೇಡ. ಇವಾಗ ನಾನು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತೀನಿ, ನಾನು ಯಾರ ಹತ್ರನೂ ಮಾತಾಡಲ್ಲ, ನನ್ನ ಕಮ್ಯುನಿಕೇಶನ್ ಇಲ್ಲ ಅಂತಾರಲ್ಲ, ಅವರು ಕೂಡ ದಿನಕ್ ಒಂದ್ಸತಿ ಸೂಪರ್ವೈಸರ್ ತಿಳಿಸ್ಬೇಕಾ ಏನಾಯ್ತು ಅಂತ? ಅದಕ್ಕಾರೋ ಇಂಗ್ಲಿಷ್ ಬೇಕಾ? ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಎಕ್ಸ್ಪ್ರೆಷನ್ ಇಲ್ಲದೆ ಇರೋ ಕಾರಣ ನಾನು ಹೇಳ್ತೀನಿ, ನೀವು ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಿಲ್ಲ ಅಂತ ಯೋಚನೆ ಮಾಡಬೇಡಿ. ನಮ್ಮ ವೀಕ್ಷಕರಿಗೆ ನಾನೇನು ಹೇಳೋದು, ನೀವು ಯಾವಾಗ್ಲೂ ಒಳ್ಳೆ ರೀತಿ ಗೊತ್ತಿರೋ ಇಂಗ್ಲಿಷ್ ನ ಸಖತ್ತಾಗಿ ಮಾತಾಡಿ. ಇವಾಗ ನಾನು ಸ್ಟೂಡೆಂಟ್ ಆಗಿ ಸ್ಲೋ ಆದ್ರೂ ಪರವಾಗಿಲ್ಲ, ಕರೆಕ್ಟ್ ಇವಾಗ ನಮ್ಮ ಸ್ಟೂಡೆಂಟ್ಸ್ ಎಲ್ಲಾರ್ಗೂ ನಾನು ದಿನಕ್ಕೆ ಒಂದು ಮಂತ್ರ ಹೇಳ್ತೀನಿ. ಆ ಮಂತ್ರ ಏನಂದ್ರೆ, ಗೊತ್ತಿರೋ ಇಂಗ್ಲಿಷ್ ಸಖತ್ತಾಗಿ ಮಾತಾಡಿ, ನನ್ನ ಜೊತೆ ರಿಪೀಟ್ ಮಾಡಿ ಅಂತ, ಗೊತ್ತಿರೋ ಇಂಗ್ಲಿಷ್ ಸಖತ್ತಾಗಿ ಮಾತಾಡಿ, ಸಖತ್ ಇಂಗ್ಲಿಷ್ ಬಂದೇ ಬರುತ್ತೆ. ಸೂಪರ್, ವೆರಿ ನೈಸ್ ಸರ್. ಇದು ಸುರೇಶ್ ಅವರೇ, ಮುಂಚೆ ನಾವು ಬೇರೆ ಕಂಟ್ರೀಸ್ ಹೋಗ್ಬೇಕು ಅಂತಂದ್ರೆ ಯಾರೇ ಆದ್ರೂ ಕೂಡ ಇಂಗ್ಲಿಷ್ ಗೊತ್ತಿರ್ಲೇಬೇಕಾಗಿತ್ತು. ಬಟ್ ಈಗ ಯಾವ ರೀತಿಯಾಗಿ ಚೇಂಜಸ್ ಆಗಿದೆ, ಗೊತ್ತಿಲ್ಲದವರು ಹೋಗಬಹುದಾ? ಈಗ ಇಲ್ಲ ಇಲ್ಲ, ಈಗ ಕಲ್ತ್ಕೊಂಡು ಎಷ್ಟು ವರ್ಷದಿಂದ ನಾನು ಹೇಳಿದ ಮೀನಿಂಗ್ ಏನಂದ್ರೆ, ಗೊತ್ತಿಲ್ಲ ಅಂದ್ರೆ ಹೋಗ್ಬೋದು, ಯಾಕಂದ್ರೆ ಕಲ್ತ್ಕೊಂಡು ಪ್ರಕೃತಿ. 10 ವರ್ಷದಿಂದ ಇಫ್ ಯಾರನ್ನ, ಇವಾಗ ವೆರಿ ರಿಚ್ ಫ್ಯಾಮಿಲೀಸ್ ಎಲ್ಲ ಹೋಗ್ತಾ ಇದ್ರು, ಯಾಕೆಂದ್ರೆ ನಮ್ಮ ವಿ ಹ್ಯಾವ್ ದಟ್ ಮೈಂಡ್ ಸೆಟ್ ಇತ್ತಲ್ಲ, ಇವ್ರಿಗೆ ಗೊತ್ತು ಇಂಗ್ಲೀಷು, ಇವ್ರ ಹತ್ರ ದುಡ್ಡಿದೆ, ಇವ್ರಿಗೆ ಗೊತ್ತು ಇಂಗ್ಲೀಷು ಅಂತ ಅಂತವರೇ ಸುತ್ತಾ ಇದ್ರು. ಈಗ ಓವರ್ ಅ ಪೀರಿಯಡ್ ಆಫ್ ಟೈಮ್ 5-7 years ಇಂದ ಎನಿಬಡಿ ಕ್ಯಾನ್ ಟ್ರಾವೆಲ್, ಎನಿಬಡಿ ಕ್ಯಾನ್ ಟ್ರಾವೆಲ್ ಎನಿವೇರ್ ಇನ್ ದ ವರ್ಲ್ಡ್, ಕಾನ್ಫಿಡೆಂಟ್ಲಿ ಗೋ ಫಿನಿಶ್ ದ ಸೀಯಿಂಗ್ ದ ಕಂಟ್ರಿ, ಫಿನಿಶ್ ದ ಜಾಬ್ ಆ್ಯಂಡ್ ಕಮ್ ಬ್ಯಾಕ್ ಟು ಇಂಡಿಯಾ ವಿತ್ ಕಾನ್ಫಿಡೆನ್ಸ್. ವೈ? ಬಿಕಾಸ್ ದೇ ನೋ ಟು ಕಮ್ಯುನಿಕೇಟ್ ಐದರ್ ಆಸ್ ಪ್ರಕೃತಿ ಸೆಡ್, ಲಿಟಲ್ ಇಂಗ್ಲಿಷ್, ಐ ಮೆಟ್, ಐ ಹ್ಯಾವ್ ಕಮ್ ಟು ಸೀ ಯೋರ್ ಕಂಟ್ರಿ, ಅಷ್ಟು ಅಷ್ಟು ನೀಟಾಗಿ ಹೋಗ್ಬಿಟ್ಟು ಸ್ಲೋ ಆಗ್ಲಿ ಫಾಸ್ಟ್ ಆಗ್ಲಿ ಒಟ್ಟಿನಲ್ಲಿ ಏನ್ ಬೇಕೋ ತಗೊಂಡು ಇಲ್ಲ ಏನ್ ಬೇಕೋ ಕೊಟ್ಟು ಬರ್ತಾ ಇದಾರೆ, ಮ್ಯಾನೇಜ್ ಮಾಡಬಹುದು ವೆರಿ ಈಸಿಲಿ. ಎಲ್ಲರ ಜೊತೆ ಮತ್ತಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಯಾರಿಗೂ ಕೂಡ ಕಷ್ಟ ಅಲ್ವೇ ಅಲ್ಲ ಇಂಗ್ಲಿಷ್ ಅನ್ನೋದು. ನೀವು ಕರ್ನಾಟಕದಲ್ಲಿದ್ದೀರಿ, ಯಾವುದೋ ಹಳ್ಳಿನಲ್ಲಿದ್ದೀರಿ, ಎಲ್ಲೋ ಫಾರಿನ್ಗೆ ಹೋಗಬೇಕು ಅಂತ ಆಸೆ ಪಟ್ಟಿದ್ರೆ, ಅಲ್ಲಿ ಓದಬೇಕು ಅಂತ ಅನ್ಕೊಂಡಿದ್ರೆ, ಇಂಗ್ಲಿಷ್ ಬರ್ತಾ ಇಲ್ಲ ಅಂತ ಚಿಂತೆ ಪಡ್ತಿದ್ರೆ, ಖಂಡಿತವಾಗ್ಲೂ ಇನ್ಮುಂದೆ ತಲೆಯನ್ನೇ ಕೆಡಿಸ್ಕೊಳ್ಬೇಡಿ. ಯಾಕಂದ್ರೆ ಸರ್ ಹೇಳ್ತಾ ಇದ್ರು 2 ತಿಂಗಳು ಅಂತ ಹೇಳಿ, ನಾರ್ಮಲ್ ಆಗಿ ನಾವು ಯಾವ್ದಾದ್ರು ಇಂಗ್ಲಿಷ್ ಸ್ಪೀಕಿಂಗ್ ಕ್ಲಾಸಿಗೆ ಸೇರ್ಕೊಂಡ್ರೆ, ಕೋರ್ಸಿಗೆ ಸೇರ್ಕೊಂಡ್ರೆ ಅಂತ ಅನ್ಕೊಳ್ತೀವಿ, 2 ಮಂತಲ್ಲಿ ಅಥವಾ 2 ಮಂತ್ಸಲ್ಲಿ 3 ಮಂತ್ಸಲ್ಲಿ ಅಂತೆಲ್ಲ. ಬಟ್ ಅಷ್ಟೊಂದೆಲ್ಲ ಟೈಮ್ ಬೇಕಾಗಿಲ್ಲ, ಬರೀ ಒಂದು 20 ಗಂಟೆ, ಒಂದು 16 hoursಗೂ ಕೂಡ ನಾನು ಇಂಗ್ಲಿಷ್ ಕಲಿಸ್ಕೊಡ್ತೀನಿ ಅಂತ ಹೇಳಿ ಪ್ರಕೃತಿ ಸರ್ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾಕೆ ಚಿಂತೆ ಮಾಡ್ತೀರಿ? ಯಾರ್ಯಾರಿಗೆ ಇಂಗ್ಲಿಷ್ ಬರಲ್ಲ ಅವರೆಲ್ಲರೂ ಕೂಡ ಇಮಿಡಿಯೇಟ್ ಆಗಿ ಸರ್ನ ಕಾಂಟ್ಯಾಕ್ಟ್ ಮಾಡಿ, ಆದಷ್ಟು ಬೇಗ ನೀವು ಕೂಡ ಇಂಗ್ಲಿಷ್ನ ಕಲಿಯಬಹುದು. ಅವ್ರ ಜೊತೆ ಮತ್ತಷ್ಟು ಮಾತಾಡ್ತೀನಿ ಚಿಕ್ಕದೊಂದು ಬ್ರೇಕ್ನ ಬಳಿಕ.
ಬನವಾಸಿ ಇಂಗ್ಲಿಷ್ ಕ್ಲಾಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಪ್ರಕೃತಿ ಸರ್, ಎಷ್ಟು ಬ್ರಾಂಚಸ್ ಇದೆ ನಿಮ್ದು? ಬೆಂಗಳೂರಲ್ಲಿ ಒಂದೇ ಕಡೆನ ಅಥವಾ ಬೇರೆ ಬೇರೆ ಕಡೆ ಇದೆಯಾ ಅಥವಾ ಹೇಗೆ? ಈಗ ನಮ್ದು 2 ಬ್ರಾಂಚ್ ಇದೆ, 20 ವರ್ಷದಿಂದ ಜಯನಗರಲ್ಲಿ, ಹಾಗೂ 12 ವರ್ಷದಿಂದ ಮಲ್ಲೇಶ್ವರಂ ಅಲ್ಲಿ. ನಮ್ಮ ಹತ್ರ ಬೆಳಗ್ಗೆ ಇದು ಅಪ್ರಾಕ್ಸಿಮೇಟ್ಲಿ 7 ಗಂಟೆಗೆ ನಾವು ಪಾಠ ಶುರು ಮಾಡ್ತೀವಿ. ಮಾರ್ನಿಂಗ್ 7 ಗಂಟೆಯಿಂದ ರಾತ್ರಿ 8:30 ತನಕ 9 ಬ್ಯಾಚ್ ಇದೆ. 1.5 ಗಂಟೆ ಬ್ಯಾಚು. 1.5 ಗಂಟೆ ಬ್ಯಾಚಲ್ಲಿ ನೀವು ಯಾವ ಬ್ಯಾಚ್ ಬೇಕಾದ್ರೂ ಬರ್ಬೋದು. ಎಷ್ಟೋ ಜನ ಶಿಫ್ಟಲ್ಲಿರೋರು ಬೆಳಗ್ಗೆ ಬರ್ತಾರೆ, ಆಮೇಲೆ ನೆಕ್ಸ್ಟ್ ವೀಕ್ ಅವರು ಈವ್ನಿಂಗ್ ಬರ್ತಾರೆ. ಹಾಗೂ 4 ಥರ ಕೋರ್ಸ್ ಮಾಡ್ತೀವಿ. ಒಂದು ಬೇಸಿಕ್, ಬೇಸಿಕಲ್ಲಿ ಓದಕ್ಕೆ ಬರೆಯೋಕ್ಕೆ ಬರ್ದೇ ಇರೋರಿಗೆ ಅವ್ರಿಗೆ ನಾವು ರೀಡಿಂಗ್ ರೈಟಿಂಗ್ ಮಾಡ್ತೀವಿ. ಇನ್ನೊಂದು ಬೇಸಿಕ್ ಗ್ರೂಪಲ್ಲಿ. ಗ್ರೂಪಲ್ಲಿ ಯಾವ ಥರ ಅಂದರೆ ನಿಮಗೆಲ್ಲ ಬರುತ್ತೆ ನಾ ಹೇಳ್ದಂಗೆ, ಆದರೆ ಏನಾಗುತ್ತೆ ಅಂದರೆ ಕೆಲವರು ಅವ್ರಿಗೆ ಮಾತಾಡೋದು ಕಷ್ಟ ಅಂತ ಅನ್ನಿಸ್ತಿರ್ಬೋದು. ಸೆಂಟೆನ್ಸ್ ಫಾರ್ಮೇಷನ್ ಎಕ್ಸಾಕ್ಟ್ಲಿ ಮಾತಾಡೋದು ಅರ್ಥ ಆಗುತ್ತೆ, ಇಂಗ್ಲೀಷ್ ಪದಗಳು ಗೊತ್ತು, ಆದರೆ ಅವರಿಗೆ ಸೆಂಟೆನ್ಸ್ ಫಾರ್ಮ್ ಕರೆಕ್ಟ್ ಅವ್ರಿಗೆ ನಾವು 2-3 ತಿಂಗಳು ಕೂರಿಸ್ತೀವಿ. ಯಾಕಂದರೆ 1 ತಿಂಗಳು ಸಾಕು ನಮಗೆ ನಾಲೆಜ್ ಕೊಡೋಕೆ, 1 ತಿಂಗಳು ಸಾಕು. ಆದರೆ ನಾಲೆಜ್ಗಿಂತ ಜಾಸ್ತಿ ಇಂಪಾರ್ಟೆಂಟು ಪ್ರಾಕ್ಟೀಸು. ಈಗ ಎಷ್ಟೋ ಜನ ಅವ್ರಿಗೆ ಗೊತ್ತಿರೋದನ್ನು ಕಳ್ಕೊಳ್ತಾ ಇರೋದು ಏನಕ್ಕೆ ಅಂದ್ರೆ ಅವ್ರಿಗೆ ಲ್ಯಾಕ್ ಆಫ್ ಪ್ರಾಕ್ಟೀಸ್ ಇಂದ. ನೆಕ್ಸ್ಟ್ ಅವ್ರಿಗೆ ಇವಾಗ ಸರ್ ಹೇಳಿದ್ರು, ಇವರು ಇವಾಗ ಅಡ್ವಾನ್ಸ್ ಲೆವೆಲ್ಗೆ ಬರ್ತಾರೆ. ಅಡ್ವಾನ್ಸ್ ಲೆವೆಲ್ ಅಂದ್ರೆ ಬೇಸಿಕ್ ಇಂಗ್ಲಿಷ್ ಕಲ್ತಾಯ್ತು, ಈಗ ನಾನು ಇನ್ನೂ ಚೆನ್ನಾಗಿ ಲೆಟರ್ ಬರೀಬೇಕು. ಈಗ ನಾನು ಫ್ರಾಂಕ್ ಆಗಿ ಹೇಳ್ತೀನಿ, ನಾನು MBA ಕಾಲೇಜಸ್ ಅಲ್ಲಿ ಪಾಠ ಮಾಡ್ತೀನಿ, ನಾನು ಮಣಿಪಾಲ್ ಯೂನಿವರ್ಸಿಟಿಲಿ ಪಾಠ ಮಾಡ್ತೀನಿ. ನಾನು ಎಲ್ಲ ಕಡೆ ಪಾಠ ಮಾಡಿದಾಗ, ಈಗ ಕಾರ್ಪೊರೇಟ್ ಸೆಕ್ಟರ್ಸ್ಗೆ ಹೋಗ್ಬಿಟ್ಟು ನಾನು ಪಾಠ ತೋರಿಸ್ಕೊಟ್ಟಾಗ ಏನಾಗುತ್ತೆ ಗೊತ್ತಾ, ಒಂದು ಲೆಟರ್ ಬರೆಯಾಗ ಬರಲ್ಲ. ಇವಾಗ ಯಾರಿಗಾರೋ ಕೇಳಿ ಒಂದು ಲೆಟರ್ನ ಚೆನ್ನಾಗಿ ಸ್ಟಾರ್ಟ್ ಮಾಡಿ ಅಂದರೆ ತುಂಬ ಕಷ್ಟಪಡ್ತಾರೆ. ನಾನೊಂದು ಗೋಲ್ಡನ್ ರೂಲ್ ಹೇಳ್ತೀನಿ, ದಿಸ್ ಇಸ್ ಟು ಬ್ರಿಂಗ್ ಟು ಯುವರ್ ಕೈಂಡ್ ನೋಟಿಸ್. ಈ ಪತ್ರದ ಮೂಲಕ ನಿಮಗೆ ತೋರಿಸುವುದೇನೆಂದರೆ ಅಥವಾ ನಿಮಗೆ ತಿಳಿಸುವುದೇನೆಂದರೆ ಇಷ್ಟು ಬರೀರಿ. ಈ ತರ ಕಾಂಟೆಂಪರರಿ ನಾರ್ಮ್ಸ್ನ ತೋರಿಸ್ಕೊಡ್ತೀವಿ ನಾವು. ಇಂಗ್ಲಿಷ್ ತೋರಿಸ್ಕೊಡ್ತೀವಿ, ಲಿಂಗ್ವಿಸ್ಟಿಕ್ ಎಬಿಲಿಟಿ ತೋರಿಸ್ತೀವಿ, ಕಾಂಟೆಂಪರರಿ ಕಾರ್ಪೊರೇಟ್ ಕಮ್ಯುನಿಕೇಶನ್ ನಾರ್ಮ್ಸ್. ಈಗಿನ ಕಾಲದಲ್ಲಿ ತುಂಬ ಜಾಸ್ತಿ ಮಾತಾಡಬಾರ್ದು. ನಿನ್ನೆ ಏನಾಯ್ತು ಅಂದ್ರೆ ಎಲೆಕ್ಟ್ರಿಸಿಟಿ ಇರಲಿಲ್ಲ, ರಮೇಶ್ ಬರಲಿಲ್ಲ, ಹಂಗೆಲ್ಲ ಇಲ್ಲ. ನಿನ್ನೆ ಏನಾಯ್ತು, ಸರ್ 80% ವರ್ಕ್ ಇಸ್ ಡನ್, ದ ರೆಸ್ಟ್ ವಿಲ್ ಬಿ ಡನ್ ಬೈ ವೆನ್ಸ್ಡೇ. ಇಷ್ಟೇ, ಈ ತರ ಮಾತಾಡಬೇಕು. ಯಾಕಂದ್ರೆ ಈಗಿನ ಕಾಲದಲ್ಲಿ ನೋಬಡಿ ಪೇಸ್ ಯು ಫಾರ್ ಯುವರ್ ಎಕ್ಸ್ಪರ್ಟಿಸ್, ದೇ ಪೇ ಯು ಫಾರ್ ಯುವರ್ ಟೈಮ್. ಸೊ ನಿಮ್ಮ ಟೈಮ್ ಯಾರಿಗೂ. ಈಗ ನಾನು ವಾಟ್ ಇಸ್ ಯುವರ್ ನೇಮ್ ಅಂದ್ರೆ ಮೈ ನೇಮ್ ಇಸ್ ರವಿ ಅಂದ್ರೆ ಕೆಲವು ಕಾರ್ಪೊರೇಟ್ಸ್ ಅಲ್ಲಿ ಇನ್ಮೇಲಿಂದ ಈ ತರ ಮಾತಾಡಬೇಡಿ ಅಂತಾರೆ. ವಾಟ್ ಇಸ್ ಯುವರ್ ನೇಮ್ ರವಿ, ವೆನ್ ವಿಲ್ ಯು ಕಮ್, 11:30, ವೇರ್ ವಿಲ್ ಯು ಗೋ ಟು ದ ಬ್ರಾಂಚ್ ಆಫೀಸ್, ಅಷ್ಟೇ. ಐ ವಿಲ್ ಗೋ ಟು ದ ಬ್ರಾಂಚ್ ಆಫೀಸ್ ಹೇಳಿದ್ರೆ ಯುವರ್ ವೇಸ್ಟಿಂಗ್ ಮೈ ಟೈಮ್ ಅಂತಾರೆ. ಸೊ ಅಷ್ಟು. ಆಮೇಲೆ ಇನ್ನೊಂದೇನಂದ್ರೆ ಎಕ್ಸ್ಪ್ರೆಷನ್ ಇಂಪಾರ್ಟೆಂಟ್. ಸೊ ಪ್ರೊಫೆಸೆಂಟ್ ಆಕ್ಸೆಂಟ್ ಪ್ರೊನೌನ್ಸಿಯೇಷನ್. ಇವಾಗ ಯಾವ ತರ ಎಕ್ಸ್ಪ್ರೆಷನ್ ಇಂಪಾರ್ಟೆಂಟ್ ಅಂದ್ರೆ, ಎಷ್ಟೋ ಕಂಪನೀಸ್ ಅಲ್ಲಿ ಕೆಲಸ ಕೊಡ್ತಾರೆ ಮ್ಯಾಮ್, ಆಮೇಲೆ 15 ದಿನ ಆದ್ಮೇಲೆ ರಿಸೈನ್ ಮಾಡಿ ಅಂತಾರೆ, ನೋಟಿಸ್ ಕಳಿಸ್ತಾರೆ. ಯಾಕೆ ಅಂದ್ರೆ ಯು ಆರ್ ನಾಟ್ ಇನ್ವಾಲ್ವ್ಡ್ ಅಂತಾರೆ. ಇನ್ವಾಲ್ವ್ಡ್ ಅಂದ್ರೆ ಏನ್ ಗೊತ್ತಾ, ತುಂಬಾ ಸಿಂಪಲ್, ಎಕ್ಸ್ಪ್ರೆಸಿವ್ ಆಗಿ ಮಾತಾಡ್ಬೇಕು ಅಷ್ಟೇ. ಮತ್ತಷ್ಟು ಮಾತಾಡ್ತೀನಿ ಸರ್. ಒಬ್ರು ಕಾಲರ್ ರೆಡಿ ಇದಾರೆ, ಪ್ರಹ್ಲಾ ಅಂತೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಪ್ರಹ್ಲಾದ್ ಅಂತ ಹೇಳಿ, ನಮಸ್ತೆ ಪ್ರಹ್ಲಾದ್ ಅವ್ರೆ. ನಮಸ್ಕಾರ ಮೇಡಮ್ ಅವ್ರೆ. ಕಾರ್ಯಕ್ರಮ ನೋಡ್ತಾ ಇದ್ದೀರಿ? ಹೌದು ಮೇಡಮ್. ಓಕೆ, ಹೇಳಿ ಪ್ರಹ್ಲಾದ್ ಅವ್ರೆ. ನನಗೆ ಈಗ 65 ಆಗಿದೆ. ಓಕೆ. ನನ್ನ ಹೆಂಡತಿಗೆ ಈಗ 60 ಬಿದ್ದಿದೆ. ಓಕೆ. ನಮ್ಮಿಬ್ಬರಿಗೂ ಅಷ್ಟು ಸಾಕಷ್ಟು ಇಂಗ್ಲಿಷ್ ಬರಲ್ಲ. ಓಕೆ. ನಾನು ಓದಿರೋದು ಸುಮಾರು 7-8 ಕ್ಲಾಸ್ ಅಂತ ಅನ್ಕೊಳ್ತೀನಿ. ಓಕೆ. ಈಗ ನಮ್ಮ ಕನ್ನಡ ಕನ್ನಡ ಚೆನ್ನಾಗಿ ಬರುತ್ತೆ, ಇಂಗ್ಲಿಷ್ ಕಲಿಸ ಸಾಧ್ಯ ಆಗುತ್ತಾ? ಇಂಗ್ಲಿಷ್ ಕಲಿಬೇಕು ಅಂತ ಅನ್ಕೊಂಡಿದ್ದೀರಿ ಈಗ ನೀವು? ಹೌದು 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 ಹೌದು. ಓಕೆ. ಪ್ರಕೃತಿ ಅವರಿದ್ದಾರೆ, ಮಾತಾಡಿ ಪ್ರಹ್ಲಾದ್ ಅವರೇ. ಒಂದು ನಿಮಿಷ. ಪ್ರಹ್ಲಾದ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸರ್, ನನಗೆ ಒಬ್ರು RBI ex-RBI ಗವರ್ನರ್ ಅವ್ರ ಹೆಂಡತಿ 86 ವರ್ಷಕ್ಕೆ ಬಂದು ಮಲ್ಲೇಶ್ವರಂ ಕ್ಲಾಸ್ ಅಲ್ಲಿ 3 ತಿಂಗಳು ಕೂತ್ಕೊಂಡು ಕಲ್ತು ಬಿಟ್ಟು ಆಸ್ಟ್ರೇಲಿಯಾಗೆ ಅವ್ರ ಮೊಮ್ಮಗನ್ನ ಮೀಟ್ ಮಾಡಕ್ಕೆ ಒಬ್ರೇ ಹೋಗಿದ್ದಾರೆ. ಸೊ ನೀವಿನ್ನು ತುಂಬಾ ಯಂಗ್ ಸರ್, ನೀವೇನೋ 68-66 ಅಂತಿದ್ದೀರಾ, ಬಹಳ ಯಂಗ್ ನೀವು, ನಿಮ್ ವೈಫ್ ಕೂಡ ಬಹಳ ಯಂಗು. ದಯವಿಟ್ಟು ನೀವು ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ಹೆಮ್ಮೆಯಿಂದ ಹೇಳ್ಕೊಡ್ತೀವಿ. ಯಾಕಂದ್ರೆ ಈ ವಯಸ್ಸಿನಲ್ಲಿ ನೀವು ಕಲಿಯೋ ಆಸಕ್ತಿ ಇಟ್ಕೊಂಡಿರೋದು ಬಹಳ ದೊಡ್ಡದು. ಬರ್ತಾ ಬರ್ತಾ ಏನಾಗುತ್ತೆ, ವಯಸ್ಸಾಗ್ತಾ ಆಗ್ತಾ ನಾವು ತುಂಬಾ ರಿಜಿಡ್ ಆಗೋಗ್ಬಿಡ್ತೀವಿ. ಆದ್ರೆ ನೀವು ಎಷ್ಟು ಚೆನ್ನಾಗಿ, ನಾನು 7-ನೇ ಕ್ಲಾಸ್ ಓದಿದೀನೋ ಇಲ್ವೋ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಂದ್ರೆ ನನಗೆ ಖುಷಿ ಆಯ್ತು. ಸಂಕೋಚ ಬಿಡಬಾರ್ದು. ಖಂಡಿತ ಸರ್. ಆಮೇಲೆ ನಿಮ್ಗೆ ಕಲಿಯೋ ಈ ಇಷ್ಟು ಆಸಕ್ತಿ ಇದ್ರೆ ನಾನು ಪಕ್ಕಾ ನಿಮ್ಗೆ ನನ್ನ ಮೆಥಡ್ ಇಂದ ತೋರಿಸ್ಕೊಡೋದು ಗ್ಯಾರಂಟಿ. 1 ತಿಂಗಳು ಟೈಮ್ ಕೊಡಿ, ಆಮೇಲೆ ನೀವು ಸಮಯ ಅಲ್ಲಿ ನೀವೇ ಕೂತ್ಕೊಂಡು ಇವ್ರ ಜೊತೆ ಇಂಗ್ಲಿಷ್ ನಲ್ಲಿ ಮಾತಾಡಿ. ಥ್ಯಾಂಕ್ ಯು ವೆರಿ ಮಚ್ ಪ್ರಹ್ಲಾದ್ ಅವರೇ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದಾರೆ, ಮೆಹಬೂಬ್ ಅಂತ ಹೇಳಿ ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮೆಹಬೂಬ್ ಅವರೇ. ನಮಸ್ಕಾರ ಮೇಡಮ್. ನೀವು ಕೂಡ ಇಂಗ್ಲಿಷ್ ಕಲಿಬೇಕು ಅಂತ ಅನ್ಕೊಳ್ತಾ ಇದ್ದೀರಿ ಇನ್ನು ಹೆಚ್ಚಾಗಿ ನಮ್ಮ ಕಾರ್ಯಕ್ರಮ ನೋಡಿ? ನಮಗಲ್ರಿ, ನಾವು ನಿಮ್ ಕಾರ್ಯಕ್ರಮ ಡೈಲಿ ನೋಡ್ತೀವಿ, ನಾವು ಎಲ್ಲ ಕಾರ್ಯಕ್ರಮ ಬರುವುದ್ರಿ. ನಮಗೆ ಈಗ ಸದ್ಯಕ್ರಿ ನಮ್ಮ ಹುಡುಗರು 2 ಮಕ್ಕಳಿಗೆ ಒಟ್ಟು ಇಂಗ್ಲಿಷ್ ನಾಲೆಜ್ ಇಲ್ರಿ. ಇಂಗ್ಲಿಷ್ ಮೇಡಮ್ ಕರೋರು, ಒಬ್ಬ 5ನೇ ತಕೊಂಡ್ರು, ಒಬ್ಬ 3ನೇ ತಕೊಂಡ್ರಿ. ಅದಕ್ಕೆ ಅವ್ರಿಗೆ ಒಟ್ಟು ಇಂಗ್ಲಿಷ್ ಜ್ಞಾನ ಬೆಳೆಯಲ್ರಿ. ಅದಕ್ಕೆ ಪ್ರೋಗ್ರಾಮ್ ನೋಡಿ ನಿಮ್ ಫೋನ್ ಹಚ್ಚಿದ್ರು. ಅಂದ್ರೆ ಹುಬ್ಬಳ್ಳಿಯಲ್ಲಿ ನೀವಿರೋದು ಮೆಹಬೂಬ್ ಅವರೇ?
ಎಲ್ರಿ ಹುಬ್ಬಳ್ಳಿ ತಾಲೂಕು ಹೆಬ್ಸೂರು ಒಂದು ಹಳ್ಳಿ ರೀ. ನಮಸ್ಕಾರ ಮೆಹಬೂಬ್ ಅವ್ರೆ. ನಮಸ್ಕಾರ ಮೆಹಬೂಬ್ ಅವ್ರೆ, ನಿಮ್ಮ ಹಳ್ಳಿಲಿ ಇಂಟರ್ನೆಟ್ ಇದೆಯಾ? ಇಂಟರ್ನೆಟ್ ನಮ್ಮ ಅಷ್ಟು ಇದೆ ಇಲ್ಲ ಸರ್. ಅಲ್ಲ ಇರತ್ತೆ, ಖಂಡಿತ ಇರತ್ತೆ, ಯಾಕಂದ್ರೆ ಹಳ್ಳಿ ಹಳ್ಳಿಲೂ ನೋಡ್ತಾ ಇದಾರೆ ಈಗ. ಸೊ ಏನ್ ಮಾಡಿ ಅಂದ್ರೆ ಮೆಹಬೂಬ್ ಅವರೇ, ನಿಮ್ಮ ಹಳ್ಳಿಲಿ ಯಾರು ಒಬ್ರು ಇಂಟರ್ನೆಟ್ ಪಾರ್ಲರ್ ಹತ್ರ ಹೋಗಿ, ನಿಮ್ ಮಕ್ಕಳನ್ನ ಕರ್ಕೊಂಡು ಹೋಗಿ, ಅವ್ರ ಇಂಟರ್ನೆಟ್ ಪಾರ್ಲರ್ ಅಲ್ಲಿ ನಿಮ್ಗೆ ಹೆಡ್ ಫೋನ್ಸ್ ಕೊಡ್ತಾರೆ. ಹೆಡ್ ಫೋನ್ಸ್ ಕೊಟ್ಬಿಟ್ಟು ಪಾಠ ಕೇಳೋ ತರ ಅವರು ಟಿವಿ ಇದು ಕಂಪ್ಯೂಟರ್ ಸ್ಕ್ರೀನ್ ಇರತ್ತೆ. ನೀವೇನ್ ಮಾಡಿ ಅಂದ್ರೆ ಯೂಟ್ಯೂಬ್ ಅಂತಿದೆ, ಯೂಟ್ಯೂಬ್ ಅಂತಿದೆ, ಅವ್ರಿಗೆ ಹೇಳಿ ಯೂಟ್ಯೂಬ್ ಅಂತ ನೀವು ಹಾಕೊಡಿ ಅಂತ ಹೇಳಿ ಹಾಕೊಡ್ತಾರೆ. ಅದರಲ್ಲಿ ನನ್ನ ಪಾಠ ಪರ್ಫೆಕ್ಟ್ ಆಗಿದೆ, ಬನ್ವಾಸಿ ಅಂತ ಸುಮ್ಮನೆ ಟೈಪ್ ಮಾಡಿದ್ರೆ ಸಾಕು, ನೀವು ಬನ್ವಾಸಿ ಅಂತ ಟೈಪ್ ಮಾಡಿ ನೀವು, ಸರಿಯಾ? ಬನ್ವಾಸಿ ಅಂತ ಟೈಪ್ ಮಾಡಿಬಿಟ್ಟು ನೀವು ನಿಮ್ಮ ಮಕ್ಕಳಿಗೆ ಅಲ್ಲೇ ಕೂತ್ಕೊಂಡು ಪ್ರತಿ ಪಾಠ ಮೂರು ನಿಮಿಷ, ಐದೈದು ನಿಮಿಷ ಪಾಠ ನಂದು ಅಷ್ಟೇ. ಯಾವುದೋ ಒಂದು ತುಂಬ ಕಷ್ಟ ಆಗಿರೋದು ಎಕ್ಸ್ಪ್ಲೇನ್ ಮಾಡೋದು 20 ನಿಮಿಷ ಇರುತ್ತೆ, ಮಕ್ಕಳಿಗೆ 3-5 ನಿಮಿಷ ಕರೆಕ್ಟ್ ಇರುತ್ತೆ. ಖಂಡಿತ ನೀವು ಕರ್ಕೊಂಡೋಗಿ, ನಿಮ್ಮ ಮಕ್ಕಳ ಹೆಸರೇನು, ಅವ್ರು ಯಾವ ಕ್ಲಾಸ್ನಲ್ಲಿ ಓದ್ತಾ ಇದ್ದಾರೆ? ಮೆಹಬೂಬ್ ಅವರೇ ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಇನ್ನು ಮಂಜು ಅಂತ ಹೇಳಿ ಹೊಸಪೇಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಂಜು ಅವರೇ. ನಮಸ್ತೆ ಮೇಡಮ್. ಮಂಜು ಅವರೇ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಮಂಜು ಅವರೇ ಕರೆ ಕಟ್ ಆಯ್ತು ಅಂತ ಅನ್ಸುತ್ತೆ. ಸರ್ ನನ್ಗೆ ತುಂಬಾ ಆಶ್ಚರ್ಯ ಆಗ್ತಿದೆ ಅಂದ್ರೆ, ಹೇಗ್ ಟೈಮ್ ಮಾಡ್ಕೊಡ್ತೀರಿ? ಯೂಟ್ಯೂಬ್ ಅಲ್ಲೂ ಪಾಠ ಹೇಳ್ಕೊಡ್ತೀರಿ, ಕಾಲ್ಸ್ ಮಾಡಿದವ್ರಿಗೂ ಕೂಡ ರೆಸ್ಪಾನ್ಸ್ ಮಾಡ್ತೀರಿ, ಕ್ಲಾಸಸ್ಗೂ ಕೂಡ ಅಟೆಂಡ್ ಆಗ್ತೀರಿ. ನನ್ಗೆ ಒಂದು ಕೆಟ್ಟ ಇನ್ಸಿಡೆಂಟ್ ಆಯ್ತು. ಬಹಳ ಒಂದು 17 ವರ್ಷದಿಂದ ನನಗೊಬ್ಬರು ಲೇಡಿ ಬಂದಿದ್ರು, ಬಂದ್ಬಿಟ್ಟು ನನಗೆ ಹೇಳಿದ್ರು, ಸರ್ ನಾನು 2 ವರ್ಷದಿಂದಾನೇ ನಿಮ್ಮ ಕ್ಲಾಸ್ ನೋಡಿದೆ, ಬಂದಿದ್ದೆ ನಾನು, ಆದರೆ ಆಚೆ ಬಂದೆ, ಒಳಗಡೆ ಇನ್ನೂ ಒಂದು 3 ಸತಿ ಬಂದೆ ನಿಮ್ಮ ಕ್ಲಾಸ್ ಆಚೆ ಆಚೆ ಬಂದ್ಬಿಟ್ಟು ನಾನು 3 ಸತಿ ನೋಡ್ಕೊಂಡೋದೆ, ಆಮೇಲೆ ಒಳಗಡೆ ಬಂದಾಗ ನೀವಿರಲಿಲ್ಲ, ಅದಕ್ಕೆ ನಾನು 3 ವರ್ಷ ಕಲೀಲಿಲ್ಲ ಅಂತ. ಈಗ ಯಾವ ಥರ ಅಂದರೆ, ನಾವೊಂದು ಬಟ್ಟೆ ಕೊಂಡ್ಕೋಬೇಕು, ನಾವು ಅಂಗಡಿಗೆ ಹೋಗ್ತೀವಿ, ಮುಚ್ಚಿದ್ರೆ ಮಾರನೇ ದಿನ ಹೋಗ್ತೀವಿ. ಆದರೆ ಇದೇನಂದರೆ ತುಂಬ ಸಂಕೋಚ ಇಟ್ಕೊಂಡು, ತುಂಬ ಮುಜುಗರದಲ್ಲಿ ನಾವು ಇಂಗ್ಲೀಷ್ ಕಲಿಬೇಕು ಅಂತ ಒಳ್ಳೆ ಯೋಚನೆಯಲ್ಲಿ ಏನೋ ಒಂದು ಬಂದ್ಬಿಡ್ತೀವಿ. ಬಂದಾಗ ಏನಾರೋ ನಾನು ಇಲ್ಲದೇ ಇದ್ರೆ ಅಥವಾ ನಾನು ಸಿಗದೇ ಇದ್ರೆ ಈ ಥರ ಸಂಭಾವನೆ ಆಗೋದು ಬಹಳ ಖಂಡಿತ. ಅದಕ್ಕೆ ನಾನೇನು ಮಾಡ್ತೀನಿ, ಮಧ್ಯರಾತ್ರಿ ಫೋನ್ ಮಾಡಿಬಿಟ್ಟು, ಸರ್ ನಾನು ಇಂಗ್ಲೀಷ್ ಕಲಿಬೇಕು ಅಂತ ಹೇಳ್ತಾರೆ ಕೆಲವರು ಇಂಟರ್ನೆಟ್ಟಲ್ಲಿ ನೋಡಿಕೊಂಡು, ಮಧ್ಯರಾತ್ರಿ ಅಮೆರಿಕಾದಿಂದ ಮಾಡ್ತಾರೆ, ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ ಟೈಮು. ಅವ್ರು ಮಾಡಿದಾಗ ನಾನು ಆದರೂ ಉತ್ತರ ಕೊಡ್ತೀನಿ, ಉತ್ತರ ಕೊಟ್ಬಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ತುಂಬ ಇದ್ದಿದ್ರೆ ದಯವಿಟ್ಟು ಬೆಳಗ್ಗೆ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಆದರೆ ಈ ಟೈಮಲ್ಲಿ ನಾವೇನಾದರೂ ಅವ್ರಿಗೆ ಅವ್ರ ಟೈಮಲ್ಲಿ ಅವ್ರು ನಮ್ಮ ಹತ್ರ ಬಂದಾಗ ನಾವು ತೋರಿಸದೇ ಇದ್ರೆ ಅವ್ರು 3 ವರ್ಷ ಅಲ್ಲ ಕಲಿದನ್ನೇ ಇರೋ ಸಾಧ್ಯತೆ ಇದೆ. ಫೀಸ್ 4 ತಿಂಗಳು ಕೋರ್ಸ್ ಇದೆ ಮ್ಯಾಮ್, ಯಾಕೆ ಅಂದ್ರೆ ನೀವು ಫಸ್ಟ್ ಮಂತ್ ಅಲ್ಲೇ ನಿಮ್ಗೆ ನಾಲೆಜ್ ಬಂದ್ಬಿಡತ್ತೆ, ಆದ್ರೆ ನಾಲೆಜ್ ಬಂದಾಗ ಪ್ರಾಕ್ಟೀಸ್ ಮಾಡಿ, ಹೌದು, ಎಷ್ಟೋ ಜನ ಬರ್ತಾರೆ ಸೇರ್ಕೊಳ್ತಾರೆ, ಹೋಗ್ಬಿಟ್ಟು ಸರ್ ನಾನು ಅಲ್ಲಿ ಕಲ್ತಿದ್ದು ಸರ್ ಆಮೇಲೆ ನಮ್ಗೆ ಯಾರು ಸಿಗ್ಲಿಲ್ಲ ಅಂತಾರೆ. ಇವಾಗ ಅವ್ರು ಯಾಕೆ ಇಂಗ್ಲಿಷ್ ಮಾತಾಡಲ್ಲ, ಇಂಗ್ಲಿಷ್ ಬರಲ್ಲ ಅಂತ ಮಾತಾಡಲ್ಲ, ಅದು ತಪ್ಪು. ಇಂಗ್ಲಿಷ್ ಅವರು ವಾತಾವರಣ ಇಲ್ಲದೆ ಇರೋ ಕಾರಣ ಮಾತಾಡಲ್ಲ. ಸೊ ನಿಮ್ಗೆ ಇಂಗ್ಲಿಷ್ ವಾತಾವರಣ ಇದ್ದಿದ್ರೆ ನೀವು ಇಷ್ಟೊತ್ತಿಗೆ ನಿಪುಣರಾಗೋಗ್ಬಿಡ್ತಿದ್ರಿ. ಸೊ ನಾವು 1 ತಿಂಗಳು ಕೊಡ್ತೀವಿ, ಜೊತೆಗೆ 3 ತಿಂಗಳು ಪ್ರಾಕ್ಟೀಸ್ ಕೊಡ್ತೀವಿ. ಸೊ 4 ಮಂತ್ಸಲ್ಲಿ ಐ ಆಮ್ ಗೋಯಿಂಗ್, ನಾನೀಗ ಹೋಗ್ತಾ ಇದ್ದೀನಿ, ಐ ವಾಸ್ ಗೋಯಿಂಗ್, ನಾ ಮುಂಚೆ ಹೋಗ್ತಿದ್ದೆ, ಐ ವಿಲ್ ಗೋ, ನಾ ಆಮೇಲೆ ಹೋಗ್ತೀನಿ, ಐ ವಿಲ್ ಬಿ ಗೋಯಿಂಗ್, ನಾ ಆಮೇಲೆ ಹೋಗ್ತಾ ಇರ್ತೀನಿ, ಐ ವೆಂಟ್, ನಾ ಮುಂಚೆ ಹೋಗಾಯ್ತು, ಉಸಿರು ಬಿಡ್ದಲ್ಲೇ ಹೇಳ್ತಾರೆ. ಸೊ ಇದಕ್ಕೆ ನಾವು 12,000 ರುಪೀಸ್ ಚಾರ್ಜ್ ಮಾಡ್ತೀವಿ, ಜೊತೆಗೆ ಹೈಯರ್ ಕ್ಲಾಸಸ್ ಇರುತ್ತೆ. ಅಂದ್ರೆ ಪರ್ ಮಂತ್ ಇಲ್ಲ, ಇಲ್ಲ ಟೋಟಲ್ 4 ಮಂತ್ಸ್ 4 ಮಂತ್ಸ್ಗೆ 12,000 ವಿತ್ ದ ಫೀಸ್ ವಿತ್ ದ ಟೆಕ್ಸ್ಟ್ ಬುಕ್. ಆಮೇಲೆ 4 ತಿಂಗಳು ಅಂದ್ರೆ ನಮ್ಮ 4 ತಿಂಗಳ ಕ್ಲಾಸ್ ಅಲ್ಲ, ಇವಾಗ ಸಡನ್ ಆಗಿ ಒಂದು ಮದುವೆ ಇರುತ್ತೆ, 15 ದಿನ ಬರಲ್ಲ, ಮಗು ಹುಷಾರಿರಲ್ಲ, ಈ ತರ ಏನೇನೋ ಸಮಸ್ಯೆಗಳಿರುತ್ತೆ. ಸೊ ನಾವೇನ್ ಮಾಡ್ತೀವಿ, ಕ್ಲಾಸ್ಗೆ ನೀವು ಒಂದ್ಸತಿ ಫೀಸ್ ಕಟ್ಬಿಡಿ, ನೀವು ಪೋರ್ಷನ್ಸ್ ಕಂಪ್ಲೀಟ್ ಆಗೋ ತನಕ ಕೂತ್ಕೊಳ್ಳಿ. ನಮ್ಮ ಕ್ಲಾಸ್ ನಲ್ಲಿ 4 ತಿಂಗಳು 5 ತಿಂಗಳು ಕಂಪ್ಲೀಟ್ ಆಗ್ಬೇಕು, ಪೋರ್ಷನ್ಸ್ ಕಂಪ್ಲೀಟ್ ಆಗ್ಬೇಕು. ಇವಾಗ ಎಷ್ಟೋ ಜನ ಪಾಪ, ಒಬ್ರು ಲೇಡಿಗೆ ಹ್ಯಾಂಡ್ ಫ್ರಾಕ್ಚರ್ ಆಯ್ತು, ಅವಾಗ ಅವ್ರು ಹೇಳಿದ್ರು ಮ್ಯಾಮ್ ನನ್ಗೆ ಬರಕಾಗ್ಲಿಲ್ಲ ಅಂತ, ಸರ್ ನನ್ಗೆ ಅವ ಹಂಗೆ ಹೇಳಿದಾಗ ನಮ್ಮ ಟೀಚರ್ಸ್ಗೆ ನಾವು ಹೇಳ್ಬಿಡ್ತೀವಿ, ಅವರೇ ಕೊಡ್ತಾರೆ. ಪ್ರೈಸ್ಲೆಸ್ ಅಂಡ್ ವ್ಯಾಲ್ಯೂಯಬಲ್, ಇದು ಮನೆ ಇದು ಬರದೇ ಇಲ್ಲ, ಇಲ್ಲಿ ಕಲ್ತಾದ್ಮೇಲೆ ಇದು ಎಷ್ಟು ವ್ಯಾಲ್ಯೂಯಬಲ್ ಅಂತ ಹೇಳಿದ್ರೆ ಆಮೇಲೆ ಗೊತ್ತಾಗುತ್ತೆ. ಇಟ್ಸ್ ಅ ಪ್ರೈಸ್ಲೆಸ್ ನಾಲೆಡ್ಜ್ ಇದು. ಇದು ಒಂದ್ಸಲಿ ತಗೊಂಬಿಟ್ರೆ, ನಮ್ಗೆ ಒಂದ್ಸಲಿ ಇದು ನಮ್ಗೆ ಕಲ್ತ್ಬಿಟ್ರೆ, ಸೊ ಲೈಫ್ ಲಾಂಗ್ ಇದರಿಂದ ಎಷ್ಟು ಉಪಯೋಗ ಆಗಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಪ್ರಕೃತಿ ಅವ್ರ ಹತ್ರ ಮೊದಲು ಮೇಯ್ನ್ ಏನಪ್ಪ ಅಂತಂದ್ರೆ, ಕಲಿಯೋದು ಅನ್ನೋದಕ್ಕಿಂತ ನಾನು ಇವತ್ತು ಇಲ್ಲಿ ಕೂತ್ಕೊಂಡು ಈ ಸ್ಟೇಜಲ್ಲಿ ಈ ಫಿಯರ್ಲೆಸ್ ಆಗಿ ಮಾತಾಡ್ತಿದ್ದೀನಿ, ಡೆಫಿನೆಟ್ ಆಗಿ ಅವ್ರು ಬರೀ ಇಂಗ್ಲಿಷ್ ಕಲ್ಸ್ಕೊಡೋದು ಒಂದೇ ಅಲ್ಲ, ಎಷ್ಟು ಸ್ಟೂಡೆಂಟ್ಸ್, ಎಷ್ಟು ಜನ ನಾವು ಇಂಗ್ಲಿಷ್ ಕಲಿತಿರ್ತೀವಿ, ಅವ್ರು ಸ್ಟೇಜ್ ಮೇಲೆ ಕರೆಸ್ತಾರೆ. ಇವ್ರ ವೈಫ್ ಕೂಡ ಇವಾಗ ನನ್ನ ಸ್ಟೂಡೆಂಟ್ ಅವ್ರು ಸ್ಟೂಡೆಂಟ್ ಆಗಿ ಈಗ ಅವ್ರು ಎಂತ ಒಂದು ಒಳ್ಳೆ ಇದ್ರೊಳಗೆ ವರ್ಕ್ ಮಾಡ್ತಿದ್ದಾರೆ ಕಂಪ್ನಿಲಿ ಅಂದ್ರೆ,
ಅಲ್ಟಿಮೇಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವಾಗ ಅವರು ಇದಕ್ಕೆ ಟೀಮ್ ಲೀಡರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಆ ಲೆವೆಲ್ ತನಕ ನಾನು ಫಸ್ಟ್ ಅವ್ರಿಗೆ ನಾನು ನೋಡಿದಾಗ್ಲೇ ಅಂತ ಹೇಳಿದ್ದೆ. ನನಗೆ ಅವ್ರು ಫಸ್ಟ್ ಹೇಳಿದ್ರು ನನ್ಗೆ ಮದ್ವೆ ಆಗ್ಬೋದಾ, ನೀವು ಹಿಂಗೆ ಮಾತಾಡ್ತೀರಾ, ನನಗೆ ಏನು ಬರೋದಿಲ್ಲ ಇದು ಅಂತಂದು. ಸೊ ಐ ವಾಸ್ ಲಾಫ್ ಅವಾಗ ನಂಗೆ ನಗು ನಾನು ಹೇಳ್ದೆ ಇಲ್ಲ ನನಗೆ ನಾನು ಗೊತ್ತಿದೆ ನಾನು ಏನು ಮಾಡಬೇಕು ಅಂತ ನಂಗೆ ಗೊತ್ತಿದೆ, ನೀವು ಅದ್ರದ್ದು ಬಿಟ್ಟರೆ ನೀವೇನು ವರಿ ಮಾಡ್ಕೊಳಕ್ ಹೋಗ್ಬೇಡಿ, ನೀವು ಇದು ಮಾಡಿ ಅಂತಂದೆ. ಸೊ ಅವ್ರಿಗೆ ಬಂದು ಅವರು ಕಲಿತು ಕಾನ್ಫಿಡೆಂಟ್ ಅಲ್ಲಿ ಇವಾಗ ಅವ್ರು ಒಳ್ಳೆಯದ್ರೊಳಗಡೆ ವರ್ಕ್ ಮಾಡ್ತಾ ಇದ್ದಾರೆ. ಪ್ರಕೃತಿ ಸರ್ ಇಷ್ಟೊತ್ತು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನಗೆ ಸಮಯ ಟಿವಿ ಅವ್ರಿಗೆ ಹಾಗೂ ನಿಮ್ಮ ಎಲ್ಲ ಸಿಬ್ಬಂದಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನನಗೆ ಇಷ್ಟು ಎನ್ಕರೇಜ್ ಮಾಡ್ತಾ ಇದ್ದೀರಿ. ನಿಮ್ಮ ಇನ್ನ ಈ ಕಾರ್ಯ ಇನ್ನೂ ಕೂಡ ಮುಂದುವರಿಬೇಕು ಅನ್ನೋದು ನಮ್ಮ ಆಶಯ. ಯಾಕಂದ್ರೆ ತುಂಬಾ ಜನ ನಾನು ಕೂಡ ನೋಡಿದೀನಿ ತುಂಬಾ ಜನರನ್ನ. ಮ್ಯಾಮ್ ಸಮಯ ಟಿವಿಲೇ ಬನ್ನಿ ಒಂದ್ಸ. ಮತ್ತು ನಾ ಮುಂಚೆ ಸಮಯ ಟಿವಿಲೇ ಹೇಳ್ಕೊಡ್ತಿದ್ದೆ, ಜ್ಞಾಪಕ ಇರಬೇಕು ನಿಮ್ಗೆ. ಸಾಧ್ಯ ಆದ್ರೆ ಇನ್ನು ಮುಂದೆ ಕಂಟಿನ್ಯೂ ಮಾಡ್ಸೋಣ ಪ್ರತಿ ವಾರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ, ಸರೇಶ್ ನಿಮ್ಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಂಗ್ಲಿಷ್ ಅನ್ನುವಂಥದ್ದು ಕಷ್ಟ ಅಲ್ವೇ ಅಲ್ಲ. ನೀವು ಕೂಡ ಇಂಗ್ಲಿಷ್ ಕಲಿಬಹುದು, ಆದ್ರೆ ಕಲಿಬೇಕು ಅನ್ನುವಂತಹ ಆಸಕ್ತಿ ಹಾಗೆ ಅದರೆಡೆಗೆ ಪ್ರಯತ್ನ ಕೂಡ ತುಂಬಾ ಮುಖ್ಯ ಆಗುತ್ತೆ. ಅದೆಲ್ಲದಕ್ಕೂ ಕೂಡ ನಿಮಗೆ ವೇದಿಕೆ ಆಗಿರೋದು ಬನವಾಸಿ ಇಂಗ್ಲಿಷ್ ಅಕಾಡೆಮಿ. ನೀವು ಅಲ್ಲಿಗೆ ಹೋಗಿ ಜಾಯ್ನ್ ಆಗಿ ಪ್ರಕೃತಿ ಸರಿಂದ ನೀವು ಪಾಠ ಹೇಳಿಸ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಕೂಡ ಇಂಗ್ಲಿಷ್ನಲ್ಲಿ ಎಕ್ಸ್ಪರ್ಟ್ ಆಗೆ ಆಗ್ತೀರಾ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಸಮಯ ಸಮಾಚಾರ ನಿರಂತರ.